ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಕ್ಷ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಶನ್ ಮಾಡ್ತಿದ್ವಿ ಅಂದ್ರೆ ಜಿ ಸೆವೆನ್ ಸಮಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಜಿ ಸೆವೆನ್ ಶೃಂಗಸಭೆ ಏನಿದೆಯಲ್ಲ ಪ್ರತಿ ವರ್ಷ ನಡೆಯುತ್ತಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಯಾಕೆ ಡಿಸ್ಕಷನ್ ಮಾಡ್ತಿದೀವಪ್ಪ ಅಂದರೆ ಸೊ ನೋಡ್ರಿ ಜರ್ಮನಿ ಏನು ಮಾಡಿತ್ತು ಅಂದರೆ ಇನಿಷಿಯಲಿ ನಮ್ಮ ಭಾರತ ದೇಶಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಿಲ್ಲ ಸ್ಪೆಷಲ್ ಇನ್ವಿಟೇಷನ್ನ ಕಳಿಸಿದ್ದಿಲ್ಲ ಬಟ್ ಈಗೇನು ಮಾಡಿದ್ದಾರೆ ಅಂದ್ರೆ ಅವರು ನಮ್ಮ ದೇಶಕ್ಕೆ ಸ್ಪೆಷಲ್ ಇನ್ವಿಟೇಷನ್ನ ಕಳಿಸಿದ್ದಾರೆ ಕಳಿಸ್ಬಿಟ್ಟು ಏನು ಅಂದರೆ ಈ ವರ್ಷ ನಡೆಯುವಂಥ ಜರ್ಮನಿಯಲ್ಲಿ ನಡೆಯುವಂಥ ಜಿ ಸೆವೆನ್ ಸಮಿಟಿಗೆ ನೀವು ಅಟೆಂಡ್ ಆಗ್ರಿ ಅಂತ ನಾವು ಏನಂದರೆ ಹಾಜರಾತಿ ಆಗ್ರಿ ಅಂತ ಅವ್ರು ನಮಗೆ ಕೋರಿಕೆಯನ್ನು ಕಳಿಸಿದ್ದಾರೆ ಅಥವಾ ಆಹ್ವಾನವನ್ನು ಕಳಿಸಿದ್ದಾರೆ ಹಾಗಾದ್ರೆ ನೋಡಿರಿ ಫಸ್ಟ್ ಇದಕ್ಕಿಂತ ಮುಂಚೆ ನಾವೇನು ನೋಡೋಣ ಅಂದರೆ ನಾನಿಲ್ಲ ಒಂದೆರಡು ಕೊಟೇಶನ್ ತೊಗೊಂಡ್ಬಂದಿದ್ದೀನಿ ಸೊ ನಿಮಗೆ ಅನಿಸ್ಬೋದು ಯಾಕೆ ಕೊಟೇಶನ್ ತೊಗೊಂಬಂದಿದ್ದೀನಿ ಅಂದರೆ ಈ ಕೊಟೇಶನ್ ಏನಿದೆಯಲ್ಲ ನಾನು ಇವತ್ತು ಡಿಸ್ಕಷನ್ ಮಾಡೋದಕ್ಕೆ ತುಂಬ ರೆಲೆವೆಂಟ್ ಆಗಿದೆ ಯಾಕಂದರೆ ಇವು ಬರುವಂಥ ಏನು ಕೆಲವೊಂದಿಷ್ಟು ಇವೆಂಟ್ಸ್ ಇದೆಯಲ್ಲ ಈ ಇವೆಂಟ್ಸಿಗೆ ಈ ಕೊಟೇಶನ್ಸ್ ಏನಪ್ಪ ಅಂದರೆ ತುಂಬ ಮ್ಯಾಚ್ ಆಗುತ್ತೆ ಏನು ಕೊಟೇಶನ್ ಇದೆಯಪ್ಪ ಅಂದರೆ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆಯು ಆವಿಷ್ಕಾರದ ತಾಯಿ ಯಾಕೆ ಇದನ್ನು ತೊಗೊಂಬಂದಿದ್ದೀನಿ ಅಂದರೆ ಸೊ ನೋಡಿರಿ ಯಾವಾಗ ಯಾವಾಗ ಅವಶ್ಯಕತೆ ಬರ್ತದಲ್ಲ ಅವಾಗವಾಗ ಮನುಷ್ಯ ಏನು ಮಾಡ್ತಾನಪ್ಪ ಅಂದರೆ ಆವಿಷ್ಕಾರ ಮಾಡ್ತಾನೆ ಸೊ ಇಲ್ಲಿ ಏನಾಗಿದೆ ಅಂದರೆ ಜಿ ಸೆವೆನ್ ಸಮಿಟ್ ಇರ್ಬೋದು ಜಿ ಏಯ್ಟ್ ಸಮಿಟ್ ಇರ್ಬೋದು ಆಮೇಲೆ ಜಿ ಟ್ವೆಂಟಿ ಸಮಿಟ್ ಇರ್ಬೋದು ಅಂದರೆ ಯಾವಾಗ ಯಾವಾಗ ಅವಶ್ಯಕತೆ ಬಿದ್ದಿದೆಯಲ್ಲ ಅವಾಗ ಅವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ ಗ್ರೂಪ್ನ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ತಮಗೆ ಯಾವಾಗ ಅವಶ್ಯಕತೆ ಅನಿಸುತ್ತೆ ಅವಾಗ ಅವ್ರು ಏನು ಅಂದರೆ ಜಿ ಸೆವೆನ್ ಜಿ ಏಯ್ಟ್ ಮತ್ತು ಜಿ ಟ್ವೆಂಟಿ ಗ್ರೂಪ್ನ ಮಾಡ್ಕೊಂಡೋಗಿದ್ದಾರೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಕೊಟೇಶನ್ನ ತೊಗೊಂಬಂದಿದ್ದೀನಿ ಅವಶ್ಯಕತೆ ಇದ್ದಾಗ ಮಾತ್ರ ಏನಾಗುತ್ತಪ್ಪ ಅಂದರೆ ಆವಿಷ್ಕಾರ ಆಗ್ತದೆ ಸೊ ನೋಡ್ರಿ ನಾವು ಫಸ್ಟ್ ಏನು ನೋಡೋಣ ಅಂದರೆ ಈ ಜಿ ಸೆವೆನ್ ಅನ್ನೋದಿದೆಯಲ್ಲ ಈ ಜಿ ಸೆವೆನ್ ಯಾವ್ಯಾವ ದೇಶಗಳಲ್ಲಿದೆ ಅಂತ ನೋಡೋಣ ಸೊ ನೋಡ್ರಿ ಜಿ ಸೆವೆನ್ ಫಸ್ಟು ಫಾರ್ಮ್ ಆಗಿದ್ದು ಯಾವಾಗಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಫಾರ್ಮ್ ಆಯಿತು ಯಾವ್ಯಾವ ಇದ್ದವಪ್ಪ ಅಂದ್ರೆ ಅವಾಗ ಯು ಕೆ ಅಂದರೆ ಇಂಗ್ಲೆಂಡ್ ಯು ಎಸ್ ಎ ಅಮೇರಿಕಾ ಫ್ರಾನ್ಸ್ ಜರ್ಮನಿ ಇಟಲಿ ಮತ್ತೆ ಜಪಾನ್ ಸೊ ನೋಡ್ರಿ ಇಷ್ಟು ಏಳು ದೇಶಗಳು ಸೇರಿ ಇದನ್ನ ಮಾಡಿದ್ದಾರೆ ಅಂದರೆ ಜಿ ಸೆವೆನ್ ಅಂತ ಮಾಡ್ಕೊಂಡಿದ್ದಾರೆ ಸೊ ನಿಮಗೆ ಏನಪ್ಪ ಅಂದರೆ ಈ ದೇಶಗಳನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅದೊಂದು ಸಮಸ್ಯೆ ಇರುತ್ತೆ ಯಾಕಂದರೆ ನಮ್ಮಲ್ಲಿ ಏನಂದರೆ ಭಾಳ ಗುಂಪುಗಳಿರುತ್ತೆ ಎಲ್ಲ ಗುಂಪುಗಳನ್ನು ನಾವು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಏನಂದರೆ ಒಂದು ಟ್ರಿಕ್ನ ಯೂಸ್ ಮಾಡ್ಬೋದು ಜೊತೆಗೆ ನೋಡಿರಿ ಏನು ಟ್ರಿಕ್ನ ಯೂಸ್ ಮಾಡ್ಬೋದಪ್ಪ ಅಂದರೆ ನಿಮಗೆ ಗೊತ್ತಿದೆ ಏನಂದರೆ ವಿಶ್ವ ಯುದ್ಧ ಆಗ್ಬೇಕಾದ್ರೆ ಎರಡು ಫೋರ್ಸ್ಗಳ ಮಧ್ಯೆ ಆಯಿತು ಯಾವ್ಯಾವ ಫೋರ್ಸ್ಗಳ ಮಧ್ಯೆ ಆಯಿತು ಅಂದರೆ ಅಲೈಸ್ ಮತ್ತು ಆಕ್ಸಿಲರಿ ಪವರ್ಸ್ ಅಂತ ಸೊ ನೋಡ್ರಿ ವರ್ಲ್ಡ್ ವಾರ್ ಟು ಆಯ್ತಲ್ಲ ಅದು ಯಾರ್ಯಾರ ಮಧ್ಯೆ ಆಯ್ತು ಅಂದ್ರೆ ಅಲೈಸ್ ಅಂದ್ರೆ ಅಲೈಡ್ ನೇಷನ್ಸ್ ಮಧ್ಯೆ ಮತ್ತೆ ಆಕ್ಸಿಲರಿ ನೇಷನ್ ಮಧ್ಯೆ ಆಯಿತು ಈ ಆಕ್ಸಿಲರಿ ನೇಷನ್ಸ್ ಅಲ್ಲಿ ಯಾವ್ಯಾವ್ದಿದ್ದಪ್ಪ ಅಂದ್ರೆ ಸೊ ನೋಡ್ರಿ ಆಕ್ಸಿಲರಿ ನೇಷನ್ ಅಲ್ಲಿ ಇದ್ದಿದ್ದು ಯಾವ್ದು ಅಂದ್ರೆ ಜರ್ಮನಿ ಜಪಾನ್ ಮತ್ತೆ ಇಟಲಿ ಈ ಅಲೈಸ್ ಒಳಗೆ ಯಾವ್ಯಾವದಿತ್ತಂದ್ರೆ ಯು ಎಸ್ ಎಸ್ ಆರ್ ಅಂದ್ರೆ ರಷ್ಯಾ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ನೆಕ್ಸ್ಟ್ ಯಾವ್ದಿತ್ತಪ್ಪ ಅಂದರೆ ಯು ಎಸ್ ಎ ಅಮೇರಿಕಾ ಅದಾದ್ಮೇಲೆ ನಿಮ್ಗೆ ಇದ್ದಿದ್ದು ಯಾವುದಪ್ಪ ಅಂದರೆ ಫ್ರಾನ್ಸ್ ಆಮೇಲೆ ಇದ್ದಿದ್ದು ಯು ಕೆ ಸೊ ನೋಡ್ರಿ ಇದ್ರಲ್ಲಿ ಏನಪ್ಪಾ ಅಂದರೆ ಈ ಆಕ್ಸಿಲರಿ ಮತ್ತು ಅಲೈಸಿ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡಿದೆ ಇಲ್ಲಿ ನೋಡ್ರಿ ಆಕ್ಸಿಲರಿ ಒಳಗೆ ಯಾವ್ಯಾವ ಬರುತ್ತೆ ಮೂರು ದೇಶಗಳು ಬರುತ್ತೆ ಅಲೈಸ್ ಒಳಗೆ ನಾಲ್ಕು ಬರುತ್ತೆ ಸೊ ನೀವು ರಷ್ಯಾ ಒಂದು ಬಿಟ್ಬಿಟ್ರೆ ಇನ್ನು ಮೂರು ದೇಶಗಳು ಏನಪ್ಪ ಅಂದರೆ ಅಲೈಡ್ ನೇಷನ್ಸ್ ಒಳಗೂ ಬರುತ್ತೆ ಸೊ ಈ ಮೂರು ದೇಶಗಳು ಈ ಮೂರು ದೇಶಗಳು ಸೇರಿದ್ರೆ ಎಷ್ಟಾಯಿತು ಜಿ ಸೆವೆನಲ್ಲಿ ಒಟ್ಟು ಆರು ದೇಶಗಳಾಯಿತು ಸೊ ಇನ್ನು ಉಳಿದಿದ್ದು ಒಂದು ದೇಶ ಯಾವುದಪ್ಪ ಅಂದರೆ ಕೆನಡಾ ಅದೆಲ್ಲಿದೆ ಅಮೆರಿಕದ ಮೇಲಿದೆ ಸೊ ಈ ಥರ ಏನಂದರೆ ನೀವು ವರ್ಲ್ಡ್ ವಾರ್ ಟೂಗೆ ನೀವು ಲಿಂಕ್ ಮಾಡಿಕೊಂಡು ಈ ಜಿ ಸೆವೆನನ್ನು ನೀವು ನೆನ್ಪಿಟ್ಕೋಬೋದು ಇಲ್ಲಿ ಯಾವುದೇ ಥರನಾದಂಥ ಭಯಟ್ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟ್ ನೀವು ವರ್ಲ್ಡ್ ವಾರ್ ಟೂ ಅಲ್ಲಿ ಯಾವುದು ಅಲೈಸ್ ಫೋರ್ಸಸ್ ಇತ್ತು ಯಾವುದು ಆಕ್ಸಿಲರಿ ಫೋರ್ಸ್ ಇತ್ತು ಅಂತ ನೆನಪಾದರೆ ಸಾಕು ನೀವೇನಪ್ಪ ಅಂದರೆ ಜಿ ಸೆವೆನ್ ಕಂಟ್ರೀಸ್ನ ನೆನ್ಪಿಟ್ಕೋಬಹುದು ಹಾಗಾದ್ರೆ ಇವನ್ನ ಯಾವುದಕ್ಕೆ ಫಾರ್ಮ್ ಮಾಡಿದ್ರು ಏನಕ್ಕೋಸ್ಕರ ಅಂದರೆ ಫಸ್ಟ್ ನೋಡ್ರಿ ಗ್ಲೋಬಲ್ ಎಕನಾಮಿಕ್ ಗವರ್ನೆನ್ಸ್ ಅಂದರೆ ಏನಪ್ಪ ಅಂದರೆ ವಿಶ್ವ ಆರ್ಥಿಕ ಆಡಳಿತ ಅಂತ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಂದರೆ ಅಂತಾರಾಷ್ಟ್ರೀಯ ಭದ್ರತೆ ಇದಾದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಎನರ್ಜಿ ಪಾಲಿಸಿ ಅಂದರೆ ಶಕ್ತಿ ನೀತಿ ಸೊ ಈ ಮೂರು ವಿಷಯಗಳಿಗೆ ಏನು ಮಾಡಿದ್ರಪ್ಪ ಅಂದರೆ ಇದನ್ನು ಫಾರ್ಮ್ ಮಾಡಿದರು ಜಿ ಸೆವೆನ್ ಕಂಟ್ರೀಸ್ನ ಅಂದ್ರೆ ವಿಶ್ವ ಆರ್ಥಿಕ ಆಡಳಿತ ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಶಕ್ತಿ ನೀತಿಗೋಸ್ಕರ ಏನಂದ್ರೆ ಜಿ ಸೆವೆನ್ ಕಂಟ್ರೀಸ್ನ ಫಾರ್ಮ್ ಮಾಡಿದರು ಹಾಗಾದರೆ ಈ ಜಿ ಸೆವೆನ್ ಕಂಟ್ರೀಸ್ ಫಾರ್ಮ್ ಆಗಕ್ಕೆ ಒಂದು ಇತಿಹಾಸ ಇರಬೇಕಲ್ಲ ಏನಿದು ಇತಿಹಾಸ ಇದು ಸುಮ್ ಸುಮ್ಮನೆ ಫಾರ್ಮ್ ಆಗಲ್ಲ ಯಾಕಂದರೆ ನಾನು ಆಗ್ಲೇ ಹೇಳಿದೆ ಅವಶ್ಯಕತೆ ಏನಂದರೆ ಆವಿಷ್ಕಾರದ ತಾಯಿ ಅಂತ ಸೊ ಏನಾಗಿತ್ತಪ್ಪ ಅಂದರೆ ನೋಡಿರಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ವಿಶ್ವ ತೈಲ ಬಿಕ್ಕಟ್ಟು ಏನಾಗಿತ್ತು ಆಗಿತ್ತು ಏನಾಗಿತ್ತಪ್ಪ ಅಂದರೆ ವಿಶ್ವ ತೈಲ ಬಿಕ್ಕಟ್ಟು ಏರ್ಪಾಡಾಗಿತ್ತು ವಿಶ್ವ ತೈಲ ಬಿಕ್ಕಟ್ಟು ಈ ಬಿಕ್ಕಟ್ಟಿಗೆ ಕಾರಣ ಏನಂದರೆ ಸೊ ನೋಡಿರಿ ಯಾವ್ಯಾವ ದೇಶಗಳು ಈ ಕಚ್ಚಾ ತೈಲುಗಳನ್ನು ರಫ್ತು ಮಾಡ್ತವಲ್ಲ ಅವರೊಂದು ಆರ್ಗನೈಜೇಷನ್ ಮಾಡ್ಕೊಂಡಿದ್ರು ಆ ಆರ್ಗನೈಜೇಷನ್ ಏ ಏನಪ್ಪ ಅಂದರೆ ಓಪೇಕ್ ಅಂತ ಸಿ ಓಪೇಕ್ ಅಂದರೆ ಏನಂದರೆ ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಸೊ ಇದು ಯಾವಾಗ ಫಾರ್ಮ್ ಆಗಿತ್ತು ಅಂದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಫಾರ್ಮ್ ಆಗಿತ್ತು ಸೊ ಇದರ ಸೆಕ್ರೆಟರಿ ಕಚೇರಿ ಅಥವಾ ಕಾರ್ಯ ಕಾರ್ಯದರ್ಶಿ ಕಚೇರಿಯಲ್ಲಿದೆ ಆಸ್ಟ್ರಿಯಾ ವಿಯೆನಾ ಆಸ್ಟ್ರಿಯಾದಲ್ಲಿದೆ ಸೊ ಎಲ್ಲಿದೆಯಪ್ಪ ಅಂದರೆ ಕಾರ್ಯದರ್ಶಿ ಕಚೇರಿ ವಿಯನ ಆಸ್ಟ್ರಿಯಾದಲ್ಲಿದೆ ಸೊ ಏನಾಗಿತ್ತಪ್ಪ ಅಂದರೆ ಸೊ ನೋಡ್ರಿ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರವರೆಗೂ ಏನಾಗಿತ್ತಂದರೆ ಈ ಕಚ್ಚಾ ತೈಲ ಇದೆಯಲ್ಲ ಪ್ರತಿದಿನ ಎಷ್ಟು ಹೆಚ್ಚಿಗೆ ಬೇಡಿಕೆ ಆಗ್ತಿತ್ತಂದರೆ ಪ್ರತಿದಿನ ಕೂಡ ಮೂರು ಮಿಲಿಯನ್ ಬ್ಯಾರೆಲ್ ಪರ್ ಡೇ ಆಗ್ತಿತ್ತು ಪ್ರತಿದಿನ ಎಷ್ಟು ಬೇಡಿಕೆ ಹೆಚ್ಚು ಬರ್ತಿತ್ತಪ್ಪ ಅಂದರೆ ಪ್ರತಿದಿನಕ್ಕೆ ಮೂರು ಮಿಲಿಯನ್ ಬ್ಯಾರೆಲ್ಸ್ನಷ್ಟು ಕಚ್ಚಾ ತೈಲ ಬೇಡಿಕೆ ಬರ್ತಿತ್ತು ಎಲ್ಲಿವರೆಗೆ ಅಂದರೆ ಎಪ್ಪತ್ತ್ಮೂರವರೆಗೆ ಎಪ್ಪತ್ತ್ಮೂರಲ್ಲಿ ಏನು ಅಂದರೆ ಈ ಒಪೇಕ್ ನೇಷನ್ ಅವರೆಲ್ಲ ಸೇರಿಕೊಂಡು ನಾವು ನಿಮಗೆ ಕಚ್ಚಾ ತೈಲವನ್ನು ಕೊಡ್ತೀವಿ ಯಾವಾಗ ಕಚ್ಚಾ ತೈಲವನ್ನು ಕೊಡ್ತೀವಪ್ಪ ಅಂದರೆ ಯಾವಾಗ ನೀವು ನಮಗೆ ಗೋಲ್ಡ್ ಕೊಡ್ತೀರಾ ಅಂದರೆ ವಿ ವಿಲ್ ಎಕ್ಸ್ಚೇಂಜ್ ದ ಆಯಿಲ್ ವಿತ್ ಅ ಗೋಲ್ಡ್ ಗೋಲ್ಡ್ ಬ್ಲಾಕ್ಸ್ ಸೊ ನಾವೀಗೇನು ಮಾಡ್ತೀವಿ ಅಂದರೆ ಮುಂಚೆ ಏನು ಮಾಡ್ತಿದ್ವಿ ಇಂಟರ್ನ್ಯಾಷ್ನ ಕರೆನ್ಸಿ ಮೂಲಕ ನಿಮಗೇನೆಂದರೆ ಕಚ್ಚಾ ತೈಲವನ್ನು ಕೊಡ್ತಿದ್ವಿ ಈಗ ಇಂಟರ್ನ್ಯಾಷ್ನಲ್ ಕರೆನ್ಸಿಯಲ್ಲಿ ಕೊಡೋಲ್ಲ ಈಗ ಏನು ಮಾಡ್ತೀವಪ್ಪ ಅಂದರೆ ನೀವು ನಮಗೆ ತೈಲ ನಾವು ನಿಮಗೆ ತೈಲವನ್ನು ಕೊಡಬೇಕಾದ್ರೆ ನೀವು ನಮಗೆ ಏನು ಮಾಡಬೇಕಂದ್ರೆ ಬಂಗಾರದ ಗಟ್ಟಿಗಳನ್ನು ಕೊಡಬೇಕಂತ ಹೇಳ್ತಾರೆ ಸೊ ನೋಡಿರಿ ಫಸ್ಟ್ ಏನಂದರೆ ವಿನಿಮಯ ಯಾವುದ್ರದ್ದು ವಿನಿಮಯ ಅಂದರೆ ಬಂಗಾರ ವಿನಿಮಯ ನಿಮಗೆ ಕಚ್ಚಾ ತೈಲ ಬೇಕಂದರೆ ನೀವು ನಮಗೇನು ಮಾಡಬೇಕಪ್ಪ ಅಂದರೆ ಬಂಗಾರದ ಗಟ್ಟಿಗಳನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ ಎರಡನೇ ಕಂಡೀಷನ್ ಏನಾಗುತ್ತಪ್ಪ ಅಂದರೆ ಈ ಹತ್ತೊಂಬತ್ತು ನೂರ ಈಜಿಪ್ಟ್ ಮೇ ಈಜಿಪ್ಟ್ ಮತ್ತು ಸಿರಿಯಾ ಸೇರಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ ಯಾವ್ಯಾವ ದೇಶಗಳು ಈಜಿಪ್ಟ್ ಮತ್ತು ಸಿರಿಯಾ ದೇಶಗಳು ಸೇರಿ ಯಾವ್ದ್ರ ಮೇಲೆ ದಾಳಿ ಮಾಡ್ತವೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಸೊ ನಿಮಗೆ ಗೊತ್ತಿದೆ ಈಗ ಏನಾಗಿದೆಪ್ಪ ಅಂದರೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡಿದ್ದಕ್ಕೆ ನಮಗೆ ಎಷ್ಟು ಆಹಾರದ ಪದಾರ್ಥಗಳದ ಮೇಲೆ ಇರ್ಬೋದು ಕಚ್ಚಾ ತೈಲದ ಮೇಲೆ ಇರ್ಬೋದು ಎಷ್ಟು ಬೆಲೆ ಏರಿಕೆ ಆಗಿದೆ ಅಂತ ನಿಮ್ಗೆ ಆಗ್ಲರಡಿ ಗೊತ್ತಾಗಿದೆ ಹಾಗಾಗಿ ನಾನು ಏನಂದರೆ ಯುದ್ಧದ ಎಫೆಕ್ಟ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೋಗಲ್ಲ ಬಟ್ ಏನಂದರೆ ಈ ವಿ ಬಂಗಾರ ವಿನಿಮಯ ಇದೆಯಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಯಾಕೆ ಸಮಸ್ಯೆ ಆಗುತ್ತಪ್ಪ ಅಂದರೆ ಸೊ ನೋಡ್ರಿ ಈಗೇನಿದೆ ಅಂದರೆ ಮೆಕ್ಯಾನಿಸಮ್ಸ್ ತುಂಬ ಫಾಸ್ಟ್ ಇದೆ ಯಾರ ಹತ್ರನೂ ಬಂಗಾರ ಇಲ್ಲಾಂದರೆ ಅವರು ಇಂಟರ್ನ್ಯಾಷನಲ್ ಕರೆನ್ಸಿಲಿ ತೊಗೊಂಡು ಏನಪ್ಪ ಅಂದರೆ ಬೇಗ ಬಂಗಾರವನ್ನು ಖರೀದಿ ಮಾಡ್ಬೋದು ಬಟ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಏನಂದರೆ ಈ ಥರದ ಯಾವುದೇ ಥರದಂಥ ವ್ಯವಸ್ಥೆ ಇರಲಿಲ್ಲ ಅದಕ್ಕೋಸ್ಕರ ಏನಂದ್ರೆ ಇದು ವಿಶ್ವ ತೈಲ ಬಿಕ್ಕಟ್ಟಿಗೆ ಕಾರಣ ಆಯಿತು ಸೊ ನೋಡ್ರಿ ವಿಶ್ವ ತೈಲ ಬಿಕ್ಕಟ್ಟು ಆಯಿತು ಸೊ ಈ ತೈಲ ಬಿಕ್ಕಟ್ಟು ಯಾರಿಗೆ ಜಾಸ್ತಿ ಹೊಡೆತ ಕೊಡುತ್ತೆ ಯಾರು ಮೋಸ್ಟ್ ಡೆವಲಪ್ಡ್ ಇದ್ದಾರೆ ಯಾರು ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಇದ್ದಾರೆ ಅವ್ರಿಗೆ ಹೊಡೆತ ಕೊಡುತ್ತೆ ಯಾಕಂದರೆ ಯಾರು ಬಡ ರಾಷ್ಟ್ರಗಳಿದೆ ಅವ್ರಿಗೆ ತೈಲದ ಅವಶ್ಯಕತೆ ಅಷ್ಟಿರಲ್ಲ ಯಾರು ಹೆಚ್ಚು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿರುತ್ತೆ ಅವ್ರಿಗೇನಪ್ಪ ಅಂದರೆ ಪ್ರತಿದಿನ ಅವರ ಕೈಗಾರಿಕೆಗಳನ್ನು ನಡೆಸೋದಕ್ಕೆ ತೈಲ ಬೇಕಾಗುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ವಿಶ್ವದ ಅತ್ಯಂತ ಕೈಗಾರಿಕರಣಗೊಂಡ ಕೈಗಾರಿಕರಣಗೊಂಡ ಐದು ಪ್ರಜಾಪ್ರಭುತ್ವ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳು ಏನು ಮಾಡ್ತಾವಪ್ಪ ಅಂದರೆ ಫ್ರಾನ್ಸ್ ಅಲ್ಲಿ ಸಭೆ ಸೇರ್ತವೆ ಯಾವ್ಯಾವುದಂದ್ರೆ ಸೊ ನೋಡ್ರಿ ಫ್ರಾನ್ಸ್ ಪಶ್ಚಿಮ ಜರ್ಮನಿ ಅಥವಾ ವೆಸ್ಟ್ ಜರ್ಮನಿ ಯು ಎಸ್ ಯು ಕೆ ಮತ್ತೆ ಜಪಾನ್ ಸೊ ಯು ಎಸ್ ಅಂದರೆ ಅಮೆರಿಕ ಯು ಕೆ ಅಂದರೆ ಇಂಗ್ಲೆಂಡ್ ಸೊ ನೋಡ್ರಿ ನಿಮ್ಗೆ ಒಂದು ಡೌಟ್ ಬರಬೇಕು ನಾನು ಇಲ್ಲಿ ಏನು ಬರ್ದಿದ್ದೀನಂದ್ರೆ ಫ್ರಾನ್ಸ್ ಆದ್ಮೇಲೆ ಪಶ್ಚಿಮ ಜರ್ಮನಿ ಬರೆದಿದ್ದೀನಿ ಯಾಕೆ ನಾನು ಪಶ್ಚಿಮ ಜರ್ಮನಿ ಬರೆದಿದ್ದೀನಿ ಪೂರ್ವ ಜರ್ಮನಿನೇ ಯಾಕೆ ಬರೆದಿಲ್ಲ ಯಾಕೆ ಇದು ಜರ್ಮನಿ ಕಂಪ್ಲೀಟ್ವಾಗಿತ್ತಾ ಇಲ್ವಾ ಅದಕ್ಕೆ ಸೊ ನೋಡ್ರಿ ನಿಮಗೆ ಗೊತ್ತಿದೆ ವಿಶ್ವಯುದ್ಧ ಎರಡು ಆದಮೇಲೆ ಏನಾಯ್ತಪ್ಪ ಅಂದರೆ ಜರ್ಮನಿನ ಎರಡು ಭಾಗ ಮಾಡ್ತಾರೆ ಯಾಕಂದರೆ ಈ ವಿಶ್ವ ಯುದ್ಧ ಆದಮೇಲೆ ಏನಪ್ಪ ಅಂದರೆ ಅಲೈಡ್ ಫೋರ್ಸಸ್ ಏನು ಗೆದ್ದಿರುತ್ತಲ್ಲ ಅದರಲ್ಲಿ ಮೂರು ಏನಿರ್ತಾವಂದರೆ ಡೆಮೊಕ್ರೆಟಿಕ್ ನೇಷನ್ ಇರ್ತವೆ ಅಂದರೆ ಪ್ರಜಾಪ್ರಭುತ್ವ ದೇಶಗಳಿರ್ತವೆ ಇನ್ನೊಂದು ಏನಿರುತ್ತಪ್ಪ ಅಂದರೆ ಕಮ್ಯುನಿಸ್ಟ್ ರಾಷ್ಟ್ರ ಇರುತ್ತೆ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಜರ್ಮನಿನ ಒಂದು ಏನಪ್ಪ ಅಂದರೆ ಡೆಮೊಕ್ರೆಟಿಕ್ ಅಂದರೆ ಪ್ರಜಾಪ್ರಭುತ್ವದ ದೇಶ ಇನ್ನೊಂದು ಏನಂದರೆ ಕಮ್ಯುನಿಸ್ಟ್ ದೇಶಕ್ಕೆ ಕನ್ವರ್ಟ್ ಮಾಡ್ತಾರೆ ಅಂದರೆ ಜರ್ಮನಿನ ಒಂದು ಭಾಗ ಕಮ್ಯುನಿಸ್ಟ್ ರಾಷ್ಟ್ರಕ್ಕೆ ಬಿಟ್ಟು ಕೊಡ್ತಾರೆ ಇನ್ನು ಉಳಿದಂಥ ಮೂರು ಭಾಗಗಳನ್ನ ಯಾರು ತೊಗೋತಾರಪ್ಪ ಅಂದರೆ ಪ್ರಜಾಪ್ರಭುತ್ವದ ರಾಷ್ಟ್ರಗಳು ತಗೊಳುತ್ತೆ ಹಾಗಾಗಿ ಪಶ್ಚಿಮ ಜರ್ಮನಿ ಯಾರ ಕಡೆ ಬರುತ್ತಂದರೆ ಈ ಪ್ರಜಾಪ್ರಭುತ್ವ ಇರುತ್ತಲ್ಲ ಅಲ್ಲಿ ಬರುತ್ತೆ ಹಾಗಾದರೆ ಈ ಕ್ರೈಸಿಸ್ ಮುಗಿಯೋದಿಲ್ವ ಅಂದರೆ ಈ ಸಮಸ್ಯೆ ಮುಗಿಯೋದಿಲ್ವ ಅಂದರೆ ಈ ಸಮಸ್ಯೆ ಕೂಡ ಮುಗಿಯುತ್ತೆ ಯಾವಾಗ ಮುಗಿಯುತ್ತಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಲ್ಲಿ ಮುಗಿಯುತ್ತೆ ಸೊ ಈ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಏನಾಗಿತ್ತು ಅಂತ ನೋಡಿರಿ ಹತ್ತೊಂಬತ್ತು ನೂರ ಎಂಬತ್ತರ ಒಂಬತ್ತರಲ್ಲಿ ಏನಾಗಿತ್ತಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ ಬರ್ಲಿನ್ ವಾಲ್ ಅಥವಾ ಬರ್ಲಿನ್ ಗೋಡೆ ಅಂತ ಒಂದಿತ್ತು ಅದೇನಾಯ್ತು ಅಂದರೆ ಕೊಲ್ಯಾಪ್ಸ್ ಆಯಿತು ಅಥವಾ ಅದನ್ನು ಒಡೆದಾಕಿದ್ರು ಅದನ್ನು ಒಡೆದಾಕಿದಂಥ ದಿನಾಂಕ ಯಾವುದು ಅಥವಾ ಇಶ್ಯೂ ಯಾವುದಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಸೊ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸಾಂಕೇತಿಕವಾಗಿ ಏನಪ್ಪ ಅಂದರೆ ಬರ್ಲಿನ್ ಗೋಡೆಯನ್ನು ಒಡೆದಾಕೋದ್ರ ಮೂಲಕ ಏನಂದರೆ ಪೂರ್ವ ಜರ್ಮನಿಯನ್ನು ಪಶ್ಚಿಮ ಜರ್ಮನಿ ಜೊತೆ ಮಿಶ್ರಣಗೊಳಿಸ್ತಾರೆ ಅಥವಾ ಮರ್ಜ್ಗೊಳಿಸ್ತಾರೆ ಏನಾಗುತ್ತಪ್ಪ ಅಂದರೆ ಕಂಪ್ಲೀಟ್ ಜರ್ಮನಿ ಆಗುತ್ತೆ ಅಲ್ಲಿವರೆಗೂ ಏನಿರುತ್ತೆ ಅಂದರೆ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಬೇರೆ ಬೇರೆ ಇರ್ತವೆ ಸೊ ಈ ಎಲ್ಲ ರಾಷ್ಟ್ರಗಳು ಸೇರಿ ಒಂದು ಡಿಸೈಡ್ ಮಾಡ್ತವೆ ಏನಂತ ಡಿಸೈಡ್ ಮಾಡ್ತವೆ ಈ ಎಲ್ಲ ರಾಷ್ಟ್ರಗಳೇನಿರ್ತಾವಪ್ಪ ಅಂದರೆ ಅತ್ಯಂತ ಕೈಗಾರಿಕರಣಗೊಂಡ ರಾಷ್ಟ್ರಗಳಿರುತ್ತೆ ಇವ್ರಿಗೆ ಏನಂದರೆ ತೈಲದ ಸಮಸ್ಯೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿರುತ್ತೆ ಯಾಕೆ ಆಗಿರುತ್ತೆ ಆಗಿರುತ್ತೆಂದರೆ ಅವರ ಕೈಗಾರಿಕೆಗಳು ಇರ್ತಾವಲ್ಲ ಅದನ್ನೇ ನಡೆಸೋದಕ್ಕೆ ಏನು ಬೇಕಪ್ಪ ಅಂದರೆ ಕಚ್ಚಾ ತೈಲ ಬೇಕು ಕಚ್ಚಾ ತೈಲ ಬೇಕಂದರೆ ನಿಮಗೆ ಬಂಗಾರ ಬೇಕು ಬಂಗಾರ ಇದ್ದರೆ ಮಾತ್ರ ನಿಮ್ಗೆ ಕಚ್ಚಾ ತೈಲ ಸಿಗುತ್ತೆ ಹಾಗಾಗಿ ಇವರೆಲ್ಲ ಒಂದು ಸಭೆ ಕೂಡ್ಕೊಂಡು ಏನು ಮಾಡ್ತಾರೆ ಅಂದರೆ ನಾವೊಂದು ಗುಂಪು ಮಾಡ್ಕೊಳ್ಳೋಣ ಆ ಗುಂಪಿನ ಮೂಲಕ ನಾವೇನು ಮಾಡೋಣಪ್ಪ ಅಂದರೆ ನಮ್ಮ ತೈಲ ಡಿಮ್ಯಾಂಡ್ ಏನಿದೆ ಓಪೆ ಕಂಟ್ರೀಸ್ ಗಿಡನ ಅವ್ರು ನಮಗೇನು ಮಾಡ್ತಾರೆ ಅಂದರೆ ಆಮದು ಮಾಡ್ತಾರೆ ಅಂತ ಹೇಳ್ತಾರೆ ಅದೇ ವರ್ಷ ಏನಾಗುತ್ತಪ್ಪ ಅಂದರೆ ಈ ಜಿ ಫೈವಲ್ಲಿ ಇಟಲಿ ದೇಶ ಸೇರಿಕೊಂಡು ಇದೇನಾಗುತ್ತಪ್ಪ ಅಂದರೆ ಜಿ ಸೆವೆನ್ ಗ್ರೂಪ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಜಿ ಅನ್ನೋದು ಗ್ರೂಪ್ ಅಂತ ತೋರಿಸಿದ್ರೆ ಗುಂಪು ಅಂತ ತರಿಸಿದ್ರೆ ಆರು ಏನಿರುತ್ತಲ್ಲ ಎಷ್ಟು ದೇಶಗಳಿದೆ ಅಂತ ತೋರಿಸುತ್ತೆ ಸೊ ನೆಕ್ಸ್ಟ್ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಏನಾಗುತ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಏನಾಗುತ್ತೆ ಅಂದರೆ ಅಮೇರಿಕಾದಲ್ಲಿ ಏನಪ್ಪಾ ಅಂದರೆ ಈ ಜಿ ಸೆವೆನ್ ಜಿ ಸಿಕ್ಸ್ ಅಂದರೆ ಶೃಂಗಸಭೆ ಇರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಕೆನಡಾ ದೇಶಕ್ಕೆ ಸ್ಪೆಷಲ್ ಇನ್ವಿಟೇಷನ್ ಅಥವಾ ವಿಶೇಷ ಆಮಂತ್ರಣವನ್ನು ಕಳಿಸ್ತಾರೆ ಏನಂತ ಕಳಿಸ್ತಾರೆ ಅಂದರೆ ನೀವು ಯಾಕೆ ನಮ್ಮ ಗು ಗ್ರೂಪನ್ನು ಜಾಯಿನ್ ಆಗಬಾರ್ದು ಯಾಕೆ ನಮ್ಮ ಗ್ರೂಪಿನ ಸದಸ್ಯತ್ವವನ್ನು ತೊಗೋಬಾರ್ದು ಅಂತ ಸೊ ಅವಾಗ ಏನು ಮಾಡ್ತಾರಂದರೆ ಈ ಕೆನಡಾ ಇದೆಯಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಿ ಸಿಕ್ಸ್ ದೇಶಗಳನ್ನು ಸೇರಿ ಇದೇನಾಗತ್ತಪ್ಪ ಅಂದರೆ ಜಿ ಸೆವೆನ್ ಕಂಟ್ರೀಸ್ ಆಗುತ್ತೆ ಸೊ ನೋಡ್ರಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಇದೇನಾಗುತ್ತೆ ಜಿ ಸೆವೆನ್ ಕಂಟ್ರೀಸ್ ಆಗುತ್ತೆ ಸೊ ನಿಮಗೆ ಇನ್ನೂ ಒಂದು ಡೌಟ್ ಇರ್ಬೋದು ಸರ್ ನಾವು ಕೆಲವೊಂದು ಟೈಮ್ ಜಿ ಏಟ್ ಕೇಳಿದ್ದೀವಲ್ಲ ಇದೇನು ಜಿ ಏಟ್ ಅಂದರೆ ಸೊ ನೋಡಿರಿ ಏನಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಈ ರಷ್ಯಾ ಏನಾಗುತ್ತಪ್ಪ ಅಂದರೆ ಜಿ ಸೆವೆನ್ ಕಂಟ್ರೀಸ್ ಸೇರಿ ಜಿ ಏಟ್ ಆಗುತ್ತೆ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸೊ ಏನು ಹೇಳ್ತಾರಂದರೆ ಯಾಕೆ ರಷ್ಯಾನ ಜಾಯಿನ್ ಮಾಡಿಕೊಂಡ್ರಂದರೆ ನಿಮಗೆ ನೋಡಿರಿ ಪೂರ್ವ ಮತ್ತು ಪಶ್ಚಿಮಗಳ ಮಧ್ಯೆ ಪೂರ್ವ ದೇಶ ಮತ್ತು ಪಶ್ಚಿಮ ದೇಶಗಳ ಮಧ್ಯೆ ತುಂಬ ವ್ಯತ್ಯಾಸ ಇದೆ ತುಂಬ ಏನಪ್ಪ ಅಂದರೆ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಾವು ವಿಶ್ವ ಇರೋದೆಲ್ಲ ಒಂದೇ ದೇಶ ಒಂದೇ ಕಂಟ್ರಿ ಒಂದೇ ಸಮುದಾಯ ಅಂತ ಕನ್ಸಿಡರ್ ಮಾಡೋಕ್ಕೋಸ್ಕರ ಏನಪ್ಪ ಅಂದರೆ ಪೂರ್ವ ಮತ್ತು ಪಶ್ಚಿಮ ದೇಶಗಳ ಮಧ್ಯೆ ಒಂದು ಸಹಕಾರ ಆಗಲಿ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಷ್ಯಾ ದೇಶವನ್ನು ಸೇರಿಸ್ಕೋತಾರೆ ಮತ್ತೆ ಏನಾಗತ್ತಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ರಷ್ಯಾ ದೇಶವನ್ನು ಜಿ ಏಟ್ ಕಂಟ್ರೀಸಿಂದ ಏನು ಮಾಡ್ತಾರೆ ಅಂದರೆ ಕಿತ್ ಒಗಿತಾರೆ ಅಥವಾ ಎಕ್ಸ್ಪೆಲ್ ಮಾಡ್ತಾರೆ ಯಾಕೆ ಎಕ್ಸ್ಪೆಲ್ ಮಾಡ್ತಾರೆ ಅಂದರೆ ಸೊ ನೋಡಿರಿ ಹತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ಏನು ಮಾಡುತ್ತಪ್ಪ ಅಂದರೆ ಈ ಯುಕ್ರೇನಿನ ಒಂದು ಭಾಗವಾದ ಕ್ರಿಮಿಯಾ ಪ್ರದೇಶವನ್ನು ಅತಿಕ್ರಮಣ ಮಾಡುತ್ತೆ ಏನು ಮಾಡುತ್ತೆ ಉಕ್ರೇನಿನ ಕ್ರಿಮಿಯಾ ಪ್ರದೇಶವನ್ನು ಅತಿಕ್ರಮಣ ಮಾಡುತ್ತೆ ಸೊ ಈ ಅತಿಕ್ರಮಣವನ್ನು ಅವರು ಸಹಿಸ್ಕೊಳ್ಳಲ್ಲ ಯಾಕಂದರೆ ಜಿ ಸೆವೆನ್ ಕಂಟ್ರೀಸ್ ಉದ್ದೇಶ ಏನಿರುತ್ತೆ ಅಂದರೆ ಅಂತಾರಾಷ್ಟ್ರೀಯ ಭದ್ರತೆ ಇರುತ್ತೆ ಸೊ ಇದು ಅದ್ರ ವಿರುದ್ಧ ಹೋದಾಗ ಅವರೇನಂತಾರೆ ನಾವೇ ಅಂತಾರಾಷ್ಟ್ರೀಯ ಭದ್ರತೆಯನ್ನು ಒದಗಿಸುವಲ್ಲಿ ವಿಫಲವಾಗಿದ್ದೀವಿ ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ರಷ್ಯಾ ದೇಶವನ್ನು ನಮ್ಮ ಸದಸ್ಯತ್ವದಿಂದ ಎಕ್ಸ್ಪೆಲ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಯಾವಾಗಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ನೋಡ್ರಿ ಅವಾಗಿಂದ ಮತ್ತೆ ಏನಾಗುತ್ತೆ ಅಂದರೆ ಇದು ಜಿ ಸೆವೆನ್ ಕಂಟ್ರೀಸ್ ಆಗುತ್ತೆ ಈಗ ನಾವು ಇತಿಹಾಸ ನೋಡಿದ್ವಿ ಸದಸ್ಯತ್ವ ನೋಡೋಣ ಸೊ ನೋಡ್ರಿ ಇದಕ್ಕೆ ಸದಸ್ಯರಾಗಬೇಕಂದ್ರೆ ಯಾವುದೇ ಥರನಾದಂಥ ನಿಮಗೆ ಫಾರ್ಮಾಲಿಟೀಸ್ ಇಲ್ಲ ಅಂದರೆ ಯಾವುದೇ ತರನಾದಂಥ ಕಟ್ಟಪ್ಪಣೆಗಳಿಲ್ಲ ಯಾರು ಬೇಕಾದರೂ ಏನಪ್ಪ ಅಂದರೆ ಈ ಕಂಟ್ರೀಸ್ ಅಂದರೆ ಜಿ ಸೆವೆನ್ ದೇಶಗಳ ಸದಸ್ಯತ್ವವನ್ನು ತೆಗೆದುಕೊಳ್ಬೋದು ಬಟ್ ಏನಿದೆಯಪ್ಪ ಅಂದರೆ ಈ ಜಿ ಸೆವೆನ್ ಸದಸ್ಯತ್ವ ಇದೆಯಲ್ಲ ಸಭೆ ಆಗುತ್ತಲ್ಲ ಪ್ರತಿ ವರ್ಷ ಇದೇನಂದರೆ ಅನೌಪಚಾರಿಕ ಸಭೆ ಆಗಿರುತ್ತೆ ಸೊ ನೋಡಿರಿ ಅನೌಪಚಾರಿಕ ಸಭೆ ಇಂಗ್ಲೀಷಲ್ಲಿ ಹೇಳೋದಾದರೆ ನಾನ್ ಫಾರ್ಮಲ್ ಮೀಟಿಂಗ್ ಏನಿದು ನಾನ್ ಫಾರ್ಮಲ್ ಮೀಟಿಂಗ್ ಅಂದರೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಕಾಲೇಜಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗೆಟ್ ಟುಗೆದರ್ ಫಂಕ್ಷನ್ಸ್ ಅಂತ ಮಾಡ್ತೀವಿ ಗೆಟ್ ಟುಗೆದರ್ ಫಂಕ್ಷನ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲ ಫ್ರೆಂಡ್ಸ್ ಬರ್ತಾರೆ ಸೇರ್ಕೋತಾರೆ ಒಂದು ಪಾರ್ಟಿ ಮಾಡ್ತೀವಿ ಆಮೇಲೆ ಅವ್ರವ್ರ ಮನೆಗೆ ಹೋಗ್ತಾರೆ ಸೊ ನಮಗೆ ಅಲ್ಲಿ ಯಾವುದೇ ಥರನಾದಂಥ ನಿರ್ಧಾರ ಅದೇನಪ್ಪ ಅಂದರೆ ಒಬ್ಬರ ಮೇಲೆ ಹೇರಲ್ಪಡಲ್ಲ ಸುಮ್ಮನೆ ಎಲ್ಲರೂ ಏನಂದರೆ ಪಾರ್ಟಿ ಮೂಡಿಗೆ ಸೇರಿರ್ತೀವಿ ಅಲ್ಲಿ ಎಂಜಾಯ್ ಮಾಡ್ತೀವಿ ಮತ್ತು ಮನೆಗೆ ಹೋಗಿಬಿಡ್ತೀವಿ ಇಲ್ಲಿ ಕೂಡ ಏನಾಗಿದೆ ಅಂದರೆ ಇವರೇನು ಶೃಂಗಸಭೆ ಪ್ರತಿ ವರ್ಷ ಆ ಶೃಂಗಸಭೆಯಲ್ಲಿ ಏನೇನು ನಿರ್ಧಾರಗಳು ತೊಗೋತಾರಲ್ಲ ಅವನ್ನೇನು ಮಾಡಲ್ಲಪ್ಪ ಅಂದರೆ ಸದಸ್ಯ ರಾಷ್ಟ್ರಗಳ ಮೇಲೆ ಹೇರಲ್ಪಡೋಲ್ಲ ಹಾಗಾಗಿ ಇದೇನಾಗುತ್ತೆ ಅಂದರೆ ಅನೌಪಚಾರಿಕ ಸಭೆ ಆಗುತ್ತೆ ಯಾಕಂದರೆ ಸೊ ನೋಡ್ರಿ ನಿಮಗೆ ನಾನು ಆಗಲೇ ಏಷ್ಯಾಂಡ್ ಮತ್ತು ಬಿಮ್ಸ್ಟೇಕಲ್ಲಿ ಹೇಳ್ಬೇಕಾದ್ರೆ ಅಲ್ಲೇನು ನಿರ್ಧಾರಗಳನ್ನು ತೊಗೋತಾರಲ್ಲ ಅವು ಸದಸ್ಯ ರಾಷ್ಟ್ರಗಳ ಮೇಲೆ ಹೇರಲ್ಪಡ್ತಾರೆ ಅದಕ್ಕಂತ ಏನಪ್ಪ ಅಂದರೆ ಸೆಕ್ರೆಟ್ರಿ ಅಥವಾ ಕಾರ್ಯದರ್ಶಿ ಕಚೇರಿ ಅಂತ ಇರುತ್ತೆ ಬಟ್ ಇಲ್ಲೇನಾಗಿದೆ ಅಂದರೆ ಯಾವುದೇ ಥರನಾದಂಥ ಸೆಕ್ರೆಟರಿ ಕಚೇರಿ ಕೂಡ ಇಲ್ಲ ಯಾವುದೇ ಥರನಾದಂಥ ಏನಪ್ಪ ಅಂದರೆ ಕಾರ್ಯದರ್ಶಿ ಕಚೇರಿ ಕೂಡ ಇಲ್ಲ ಇವರು ಸಭೆನ ಸೇರ್ತಾರೆ ಏನೇನು ಇಶ್ಯೂ ಇದೆ ಅಂತ ಡಿಸ್ಕಷನ್ ಮಾಡ್ತಾರೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಅದೇನು ಅಜೆಂಡಾ ಇರುತ್ತಲ್ಲ ಏನು ಕಾರ್ಯಸೂಚಿ ಇರುತ್ತಲ್ಲ ಅದು ರಾಷ್ಟ್ರದಲ್ಲಿ ಹೇರಬೇಕಾ ಬೇಡವಾ ಅನ್ನೋದು ಕೂಡ ಅವರು ಜಾಸ್ತಿ ಮೀಟಿಂಗ್ ಅಥವಾ ತಲೆ ಕೆಡಿಸ್ಕೊಳ್ಳೋಲ್ಲ ಹಾಗಾಗಿ ಇದೇನಾಗಿದೆ ಅಂದರೆ ನಾನ್ ಫಾರ್ಮಲ್ ಮೀಟಿಂಗ್ ಆಗಿದೆ ಸೊ ನೋಡಿರಿ ಈ ಜಿ ಸೆವೆನ್ ಶೃಂಗಸಭೆ ಆಗುತ್ತಲ್ಲ ಯಾರ್ಯಾರ ಮಧ್ಯೆ ಆಗುತ್ತಂದರೆ ಸೊ ನೋಡ್ರಿ ಪ್ರತಿ ವರ್ಷ ಏನಾಗುತ್ತಪ್ಪ ಅಂದರೆ ಜಿ ಸೆವೆನ್ ಶೃಂಗಸಭೆ ಆಗುತ್ತೆ ಎಷ್ಟು ದೇಶಗಳಿದೆ ಒಟ್ಟು ಏಳು ದೇಶಗಳಿದೆ ಆ ದೇಶಗಳಲ್ಲಿ ಏನಾಗುತ್ತೆ ಅಂದರೆ ಇದು ರೊಟೇಷನ್ ಮೇಲೆ ಹೋಗ್ತಿರುತ್ತೆ ಒಂದು ವರ್ಷ ಅಮೆರಿಕದವರು ಶೃಂಗಸಭೆ ನಡೆಸಿದರೆ ನೆಕ್ಸ್ಟ್ ವರ್ಷ ಬ್ರಿಟನ್ ಅವರು ನಡೆಸ್ತಾರೆ ನೆಕ್ಸ್ಟ್ ಫ್ರಾನ್ಸ್ನವ್ರು ನಡೆಸ್ತಾರೆ ಈ ಥರ ರೊಟೇಷನ್ ಬೇಸ್ ಮೇಲೆ ಏನಂದರೆ ಜಿ ಸೆವೆನ್ ಶೃಂಗಸಭೆ ಆಗುತ್ತೆ ಯಾರು ಶೃಂಗಸಭೆಯನ್ನು ನಡೆಸ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಆ ದೇಶ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ಳುತ್ತೆ ಸೊ ನೋಡ್ರಿ ಯಾರು ಶೃಂಗಸಭೆಯನ್ನು ನಡೆಸ್ತಾರಲ್ಲ ಆ ದೇಶದವ್ರು ಏನು ಮಾಡ್ತಾರೆ ಅಂದರೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾರೆ ಜೊತೆಗೇನಪ್ಪ ಅಂದರೆ ಆ ದೇಶ ಆ ವರ್ಷದ ಏನು ಕಾರ್ಯಸೂಚಿ ಇದೆ ಅಜೆಂಡಾ ಇದೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡ್ತಾರೆ ಸೊ ಯಾರು ಕಾರ್ಯಸೂಚಿಯನ್ನು ನಿರ್ಧಾರ ಮಾಡ್ತಾರೆ ಅಂದರೆ ಯಾರು ಈ ಜಿ ಸೆವೆನ್ ದೇಶದ ಅಧ್ಯಕ್ಷರು ಇರ್ತಾರಲ್ಲ ಮೀಟಿಂಗ್ ಶೃಂಗಸಭೆಯ ಅಧ್ಯಕ್ಷರು ಅವ್ರೇನಪ್ಪ ಅಂದರೆ ಆ ದೇಶ ಆ ವರ್ಷದ ಕಾರ್ಯಸೂಚಿಯನ್ನು ಹೊರಡಿಸ್ತಾರೆ ಸೊ ನೋಡ್ರಿ ಈಗಾಗಲೇ ಏನಪ್ಪ ಅಂದರೆ ಕೆಲವೊಂದಿಷ್ಟು ದೇಶಗಳಿಗೆ ಸ್ಪೆಷಲ್ ಇನ್ವೆಸ್ಟಿ ಇನ್ವಿಟೇಷನನ್ನು ಕಳಿಸಿದ್ದಾರೆ ಅಂದರೆ ವಿಶೇಷ ಆಮಂತ್ರಣನ ಕಳಿಸಿದ್ದಾರೆ ಯಾವ್ಯಾವ ದೇಶಗಳಿಗೆ ಕಳಿಸಿದ್ದಾರೆ ಅಂದರೆ ಚೈನಾ ಇಂಡಿಯಾ ಬ್ರೆಝಿಲ್ ಮತ್ತು ಮೆಕ್ಸಿಕೋ ಈ ಎಲ್ಲ ದೇಶಗಳಿಗೆ ಏನಪ್ಪ ಅಂದರೆ ಸ್ಪೆಷಲ್ ಇನ್ವಿಟೇಷನ್ನ ಕಳಿಸಿದ್ದಾರೆ ಇವರು ಏನು ಮಾಡಿದ್ದಾರೆ ಅಂದರೆ ಅವಾಗ ಅವಾಗ ಜಿ ಸೆವೆನ್ ದೇಶಗಳಲ್ಲಿ ಅಥವಾ ಶೃಂಗಸಭೆಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ಪಾರ್ಟಿಸಿಪೇಷನನ್ನು ಮಾಡಿದ್ದಾರೆ ಜೊತೆಗೆ ನೋಡ್ರಿ ಈ ಯುರೋಪಿಯನ್ ಯೂನಿಯನ್ ಇದೆಯಲ್ಲ ಇದೇನಾಗಿದೆ ಅಂದರೆ ಪ್ರತಿ ವರ್ಷ ಏನು ಮಾಡ್ತಪ್ಪ ಅಂದರೆ ಜಿ ಸೆವೆನ್ ಶೃಂಗಸಭೆಯನ್ನು ಅಟೆಂಡ್ ಆಗುತ್ತೆ ಬಟ್ ಯಾವುದೇ ಥರನಾದಂಥ ಪಾಲಿಸಿ ಇರ್ಬೋದು ಡಿಸಿಷನನ್ನು ತೆಗೆದುಕೊಳ್ಳೋಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಇದು ನಾನ್ ಫಾರ್ಮಲ್ ಮೀಟಿಂಗ್ ಆಗಿರೋದ್ರಿಂದ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೇನು ಡಿಬೇಟ್ ಆಗುತ್ತೆ ಅಥವಾ ಅಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ವಿಚಾರ ಮಾಡ್ತಾರೆ ಆಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾ ಬೇಡ ಅಂತ ಅವ್ರ ಒಂದು ಡಿಸಿಷನ್ ಮುಂದೆ ತಮ್ಮ ನಿರ್ಧಾರದ ಮೇಲೆ ಇರುತ್ತೆ ಜೊತೆಗೇನಂದರೆ ಈ ಯುರೋಪಿಯನ್ ಯೂನಿಯನನ್ನು ಯಾರು ರೆಪ್ರೆಸೆಂಟ್ ಮಾಡ್ತಾರಪ್ಪ ಅಂದರೆ ಯುರೋಪಿನ ಪರಿಷತ್ತಾದರೂ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಯುರೋಪಿನ ಒಂದು ಸದಸ್ಯ ರಾಷ್ಟ್ರ ಆದರೂ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಯುರೋಪ್ ಕಮಿಷನ್ ಅಂತ ಇದೆಯಲ್ಲ ಅವರು ಕೂಡ ಏನ ಮಾಡ್ಬೋದಪ್ಪ ಅಂದರೆ ಅದನ್ನು ರೆಪ್ರೆಸೆಂಟೇಷನ್ನ ಮಾಡ್ಬೋದಾಗಿದೆ ಸೊ ಇದಿಷ್ಟೇನಪ್ಪ ಅಂದರೆ ಸದಸ್ಯತೆ ಮತ್ತು ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆ ಯಾವ ಥರ ಭಾಗವಹಿಸ್ತೀವಿ ಅಂತ ಹೇಳಿದ್ದು ಸೊ ನೋಡ್ರಿ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ಈ ಬರೀ ದೇಶಗಳು ಮಾತ್ರ ಇಲ್ಲಿ ಭಾಗವಹಿಸಲ್ಲ ಜೊತೆಗೆ ಏನಂದ್ರೆ ಕೆಲವೊಂದಿಷ್ಟು ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಯಾವುದಪ್ಪ ಅಂದ್ರೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ವಿಶ್ವ ಬ್ಯಾಂಕ್ ಮತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತೆ ಯಾವುದಪ್ಪ ಅಂದ್ರೆ ಐ ಎಮ್ ಎಫ್ ಮತ್ತೆ ವರ್ಲ್ಡ್ ಬ್ಯಾಂಕ್ ಮತ್ತು ಯುನೈಟೆಡ್ ನೇಷನ್ಸ್ ಆಮೇಲೆ ಯುರೋಪಿಯನ್ ಯೂನಿಯನ್ ಈ ಥರದ ಏಜೆನ್ಸಿಗಳು ಏನು ಮಾಡ್ತವೆ ಅಂದರೆ ಇಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತವೆ ಸೊ ಇವರು ಪಾರ್ಟಿಸಿಪೇಷನ್ ಮಾಡೋದ್ರಿಂದ ಏನು ಜಿ ಸೆವೆನಲ್ಲಿ ನಿರ್ಧಾರ ತೊಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಈ ಜಿ ಸೆವೆನ್ ಕಂಟ್ರೀಸ್ ಇದೆಯಲ್ಲ ಈ ವಿಶ್ವಸಂಸ್ಥೆಗೆ ಅತಿ ಹೆಚ್ಚು ಬಜೆಟನ್ನು ಕೊಡುತ್ತೆ ಅಂದರೆ ಆರ್ಥಿಕ ಸಹಾಯವನ್ನು ಮಾಡುತ್ತೆ ಸೊ ಯಾರು ವಿಶ್ವಸಂಸ್ಥೆಗೆ ಅತಿ ಹೆಚ್ಚು ಸಹಾಯವನ್ನು ಮಾಡ್ತಾರೆ ಅಂದರೆ ಜಿ ಸೆವೆನ್ ಕಂಟ್ರೀಸಿಂದ ಏನಾಗುತ್ತಪ್ಪ ಅಂದರೆ ವಿಶ್ವಸಂಸ್ಥೆಯ ಬಜೆಟಿಗೆ ಏನಾಗುತ್ತೆ ಅಂದರೆ ವರ್ಷ ಹೆಚ್ಚು ಸಹಾಯವನ್ನು ಮಾಡ್ತಾರೆ ಸೊ ನೋಡ್ರಿ ಇದಾದ್ಮೇಲೆ ಏನಪ್ಪ ಅಂದರೆ ಶೇರ್ಪಾಗಳು ಅಂತ ಇದೆ ಏನಿದು ಶೇರ್ಪಾಗಳು ಅಂತಂದರೆ ಸೊ ನೋಡ್ರಿ ಈ ಜಿ ಸೆವೆನ್ ಮೀಟಿಂಗ್ ಆಗುತ್ತೆ ಇಲ್ಲೊಂದು ಅಜೆಂಡಾ ಆಗುತ್ತೆ ಈ ಅಜೆಂಡಾನ ಯಾರು ಡಿಸೈಡ್ ಮಾಡ್ತಾರಪ್ಪ ಯಾರು ಹೋಸ್ಟ್ ಕಂಟ್ರೀಸ್ ಇರುತ್ತೆ ಅಥವಾ ಯಾರು ಸಭೆ ನಡೆಸಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಆ ಕಾರ್ಯಸೂಚಿಯೇ ನಡೆಸ್ತಾರೆ ಅದಾದಮೇಲೆ ಅದನ್ನ ಡಿಬೇಟ್ ಮಾಡಬೇಕಲ್ಲ ಜಸ್ಟ್ ಏನಾಯ್ತು ಅಂದರೆ ಅಜೆಂಡಾ ಡಿಸ್ಕಷನ್ ಮಾಡಿದ್ರು ಹೋದರು ಫರ್ದರ್ ಡಿಬೇಟ್ ಆಗಬೇಕಲ್ಲ ಆ ಡಿಬೇಟನ್ನು ಯಾರು ಮಾಡ್ತಾರೆ ಅಂದರೆ ಶೇರ್ಪಾಗಳು ಮಾಡ್ತಾರೆ ಯಾರು ಈ ಶೇರ್ಪಾಗಳಂದರೆ ಸೊ ನೋಡ್ರಿ ಆಯಾ ದೇಶಗಳ ರಾಯಭಾರಿಗಳಿರ್ಬೋದು ಅಥವಾ ರಾಯಭಾರಿ ಕೆಲ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಬೇರೊಂದು ವ್ಯಕ್ತಿಗಳಿರ್ಬೋದು ಲೈಕ್ ಸೆಕ್ರೆಟ್ರಿ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಇವ್ರೇನಪ್ಪ ಅಂದರೆ ಶೇರ್ಪಾಗಳು ಏನು ಜಿ ಸೆವೆನ್ ಶೃಂಗಸಭೆಯಲ್ಲಿ ಅಜೆಂಡಾ ಇದೆ ಕಾರ್ಯಸೂಚಿ ಇದೆಯಲ್ಲ ಅದ್ರ ಮೇಲೆ ಡಿಬೇಟ್ ಮಾಡಿ ಮತ್ತೆ ಡಿಸಿಷನ್ ತೊಗೊಳೋದು ಯಾರಂದರೆ ಶೇರ್ಪಾಗಳು ಶೇರ್ಪಾಗಳು ಯಾರು ಇರ್ತಾರಂದರೆ ರಾಯಭಾರಿಗಳು ಮತ್ತು ಆ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸೆಕ್ರೆಟ್ರೀಸ್ ಇರ್ತಾರೆ ಈಗ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಂದರೆ ಜಿ ಸೆವೆನ್ ಮತ್ತು ಜಿ ಟ್ವೆಂಟಿ ಈ ಜಿ ಸೆವೆನ್ ಮತ್ತು ಜಿ ಟ್ವೆಂಟಿ ನೋಡೋದಾದರೆ ಈ ಜಿ ಟ್ವೆಂಟಿ ಯಾವಾಗ ಫಾರ್ಮ್ ಅಂದರೆ ಸೊ ನೋಡ್ರಿ ಜಿ ಟ್ವೆಂಟಿ ಯಾವಾಗ ಫಾರ್ಮ್ ಆಯ್ತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಫಾರ್ಮ್ ಆಯಿತು ಈ ಜಿ ಟ್ವೆಂಟಿ ಫಾರ್ಮ್ ಕೂಡ ಏನಪ್ಪ ಅಂದರೆ ಒಂದು ವಿಶೇಷ ಇದೆ ಏನಂದರೆ ಆಗಲೇ ಹೇಳಿದಂಗೆ ಇಲ್ಲಿ ಕೂಡ ಏನಂದರೆ ನೆಸಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಇಲ್ಲಿ ಕೂಡ ಅವಶ್ಯಕತೆ ಬಿದ್ದಾಗ ಮಾತ್ರ ಸೃಷ್ಟೀಕರಣವನ್ನು ಮಾಡ್ತಾರೆ ಅಂತ ಹೇಳಿದಂಗೆ ಏನಾಯ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸೊ ನೋಡ್ರಿ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ ಏನಪ್ಪ ಅಂದರೆ ಏಷ್ಯಾದ ಆರ್ಥಿಕ ಬಿಕ್ಕಟ್ಟಾಗುತ್ತೆ ಏಷ್ಯಾದ ಆರ್ಥಿಕ ಬಿಕ್ಕಟ್ಟು ಏನಿದು ಏಷ್ಯಾದ ಆರ್ಥಿಕ ಅಂದರೆ ಸೊ ನೋಡ್ರಿ ಏನಾಗುತ್ತಪ್ಪ ಅಂದರೆ ಥೈಲ್ಯಾಂಡ್ ಅನ್ನೋ ದೇಶ ಇದೆ ಅಲ್ಲ ಅಲ್ಲಿ ಥೈಲ್ಯಾಂಡ್ ಗೌ ಅಂತ ಕರೆನ್ಸಿ ಇರುತ್ತೆ ಅವ್ರದ್ದು ಎಕನಾಮಿ ಏನಿರುತ್ತೆ ಅಂದರೆ ಜಾಸ್ತಿ ಡೆವಲಪ್ ಮಾಡಿರ್ತಾರೆ ಅಂದರೆ ಈ ಎಕನಾಮಿಕ್ಕಿಂತ ಜಾಸ್ತಿ ಏನಪ್ಪ ಅಂದರೆ ಬೇರೆ ಕಡೆಯಿಂದ ಸಾಲ ತೊಗೊಂಡಿರ್ತಾರೆ ಅದನ್ನು ಏನು ಮಾಡಿರ್ತಾರೆ ಅಂದರೆ ಬೂಮ್ ಮಾಡಿರ್ತಾರೆ ಜೊತೆಗೇನೆಂದರೆ ಅಲ್ಲಿರುವಂಥ ಸ್ಟಾಕ್ ಮಾರ್ಕೆಟ್ ಕೂಡ ಬಬಲಲ್ಲಿ ಇರುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟಿದ್ದು ಪ್ರೈಸಸ್ ಏನಿದೆ ಅಲ್ಲ ಸ್ಟಾಕ್ಸು ಅದು ಕೂಡ ಜಾಸ್ತಿ ಇರುತ್ತೆ ಜೊತೆಗೇನಪ್ಪ ಅಂದರೆ ಇವರ ರಫ್ತುಗಳೇನಿರುತ್ತಲ್ಲ ಇದೇನಪ್ಪ ಅಂದರೆ ಯುರೋಪಿಯನ್ ಯೂನಿಯನ್ ಮತ್ತು ಜಪಾನ್ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇರುತ್ತೆ ಸೊ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಏನಾಗುತ್ತೆಂದರೆ ಈ ಯುರೋಪಿಯನ್ ಯೂನಿಯನ್ ಮತ್ತು ಜಪಾನ್ ಮಾರುಕಟ್ಟೆಗಳಿಗೆ ಮಾರುಕಟ್ಟೆಗಳಲ್ಲಿ ಇವರೇನು ರಫ್ತು ಮಾಡ್ತಾರಲ್ಲ ಅದಕ್ಕೆ ಬೇಡಿಕೆ ಬರಲ್ಲ ಹಾಗಾಗಿ ಅವ್ರ ಪ್ರಾಡಕ್ಟ್ಸ್ ಏನಾಗುತ್ತಪ್ಪ ಅಂದರೆ ಸೇಲ್ ಆಗೋಲ್ಲ ಇದರಿಂದ ಏನಾಗುತ್ತಂದರೆ ಇವ್ರು ಮುಂಚೆ ಬೇರೆ ಕಡೆಯಿಂದ ಸಾಲ ತೊಗೊಂಡಿರ್ತಾರೆ ಇವ್ರ ಸ್ಟಾಕ್ ಪ್ರೈಸಸ್ ಜಾಸ್ತಿ ಇರುತ್ತೆ ಯಾವಾಗ ಇವ್ರ ಪ್ರಾಡಕ್ಟ್ ಸೇಲ್ ಆಗಲ್ಲ ಅಥವಾ ಸೇಲ್ ಆಗಲ್ಲ ಅಂತ ಗೊತ್ತಾಗುತ್ತಲ್ಲ ಜನರು ಏನು ಮಾಡ್ತಾರೆ ಅಂದರೆ ಸ್ಟಾಕ್ನ ವಿದಡ್ರಾ ಮಾಡ್ಕೋತಾರೆ ಸೊ ಆಗ ವಿತ್ಡ್ರಾ ಮಾಡ್ಕೊಂಡಾಗ ಅವ್ರ ಎಲ್ಲ ಏನಾಗತ್ತಪ್ಪ ಅಂದರೆ ಖಾಲಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ದಿವಾಳಿತನ ಆಗುತ್ತೆ ಮತ್ತು ಆರ್ಥಿಕ ಬಿಕ್ಕಟ್ಟು ಏರ್ಪಾಡಾಗುತ್ತೆ ಸೊ ನಾನು ಏನು ಮಾಡಿದ್ದೇನೆ ಅಂದರೆ ಸಣ್ಣ ಹಿಂಟ್ ಕೊಟ್ಟಿದ್ದೀನಿ ಯಾಕೆ ಏಷ್ಯಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಆಯಿತು ಅಂತ ಸೊ ನೋಡಿರಿ ಈ ಆರ್ಥಿಕ ಬಿಕ್ಕಟ್ಟಾದಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ದೇಶಗಳು ಸೇರಿಕೊಂಡು ಜಿ ಟ್ವೆಂಟಿ ರಾಷ್ಟ್ರಗಳು ಸೇರ್ಕೊಂಡು ಮಾಡ್ತಾರೆ ಅಂದರೆ ಒಂದು ಸಭೆನ ಮಾಡ್ತಾರೆ ಸೊ ಅದಕ್ಕೆ ಅವ್ರು ಏನಂತ ಕರೀತಾರೆ ಅಂದ್ರೆ ಜಿ ಟ್ವೆಂಟಿ ಸಭೆ ಅಂತ ಕರೀತಾರೆ ಇನ್ನೊಂದು ಹೆಸರು ಅಂದರೆ ಇಟ್ಸ್ ಅ ಸಮಿಟ್ ಆನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂಡ್ ಗ್ಲೋಬಲ್ ಎಕನಾಮಿ ಅಂದ್ರೆ ವಿಶ್ವದ ಆ ಆರ್ಥಿಕತೆ ಮತ್ತು ಜಾಗತಿಕ ಮಾರುಕಟ್ಟೆಗಳ ಸಮಾವೇಶ ಅಥವಾ ಶೃಂಗಸಭೆ ಅಂತ ಕರೀತಾರೆ ವಿಶ್ವ ವಿಶ್ವದ ಆರ್ಥಿಕತೆ ಮತ್ತೆ ಜಾಗತಿಕ ಮಾರುಕಟ್ಟೆಗಳ ಶೃಂಗಸಭೆ ಅಂತ ಇದಕ್ಕೆ ಕರೀತಾರೆ ಇದಕ್ಕಿರುವಂತ ಇನ್ನೊಂದು ಹೆಸರು ಸೊ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ ಇದನ್ನೇನು ಫಾರ್ಮ್ ಮಾಡಿದ್ರಲ್ಲ ಮುಂಚೆ ಯಾರು ಅಟೆಂಡ್ ಮಾಡ್ತಿದ್ರಪ್ಪ ಅಂದ್ರೆ ಆಯಾ ದೇಶಗಳ ವಿತ್ತ ಸಚಿವರು ಅಥವಾ ಆರ್ಥಿಕ ಸಚಿವರು ಮತ್ತು ಏನು ಸೆಂಟ್ರಲ್ ಬ್ಯಾಂಕ್ಸ್ ಗವರ್ನರ್ ಇದಾರಲ್ಲ ಈಗ ನಮ್ಮ ಆರ್ ಬಿ ಐ ಗೌರ್ನರ್ ಇರ್ಬೋದು ಆ ಥರನಾಗಿ ಬೇರೆ ಬೇರೆ ಕಂಟ್ರೀಸಲ್ಲಿ ಏನು ಸೆಂಟ್ರಲ್ ಬ್ಯಾಂಕ್ಸ್ ಇದೆ ಆ ಬ್ಯಾಂಕಿನ ಗವರ್ನರ್ಗಳು ಇದನ್ನೇನಪ್ಪ ಅಂದರೆ ಅಟೆಂಡ್ ಮಾಡ್ತಿದ್ರು ಬಟ್ ಏನಾಯ್ತು ಅಂದರೆ ಎರಡು ಸಾವಿರದ ಹತ್ತರಿಂದ ಏನು ಮಾಡಿದ್ದಾರೆ ಅಂದರೆ ಈ ವಿಶ್ವ ಆರ್ಥಿಕ ಸಚಿವರು ಮತ್ತು ಗವರ್ನರ್ನ ಬಿಟ್ಟು ಯಾರು ದೇಶದ ಪ್ರಮುಖರು ಇದ್ದಾರಲ್ಲ ಅವ್ರು ಏನು ಮಾಡ್ತಿದಾರಪ್ಪ ಅಂದರೆ ಜಿ ಟ್ವೆಂಟಿ ಕಂಟ್ರೀಸಲ್ಲಿ ಶೃಂಗಸಭೆಯಲ್ಲಿ ಪಾರ್ಟಿಸಿಪೇಷನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ಜಿ ಟ್ವೆಂಟಿ ಪಾರ್ಟಿಸಿಪೇಷನಲ್ಲಿ ಮಾಡ್ತಿದ್ದಾರೆ ಆಮೇಲೆ ಜಿ ಟ್ವೆಂಟಿ ಆಗೋ ಕೂಡ ಏನು ದೊಡ್ಡ ಕಾರಣ ಅಂದರೆ ಅವಶ್ಯಕತೆ ಏನು ಅವಶ್ಯಕತೆ ಇತ್ತಪ್ಪ ಅಂದರೆ ಏಷ್ಯಾದಲ್ಲಿ ದೊಡ್ಡ ಕ್ರೈಸಿಸ್ ಆಗಿತ್ತು ಅದು ಕೂಡ ಅವಶ್ಯಕತೆ ಆಗಿತ್ತು ಹಾಗಾದರೆ ಈ ಜಿ ಸೆವೆನನ್ನು ಹೇಗೆ ಶಕ್ತಿ ಕಳೆದುಕೊಳ್ತು ಜಿ ಟ್ವೆಂಟಿ ಮುಂದೆ ಅಂದರೆ ಸೊ ನೋಡಿರಿ ಮತ್ತೆ ಏನಾಗುತ್ತೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇನ್ನೊಂದು ಕ್ರೈಸಿಸ್ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ವಿಶ್ವದಲ್ಲಿ ಅತಿ ದೊಡ್ಡ ಆರ್ಥಿಕ ಬಿಕ್ಕಟ್ಟಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಏನು ಆರ್ಥಿಕ ಬಿಕ್ಕಟ್ ಆಯ್ತಪ್ಪ ಅಂದರೆ ಲೇಮ್ಯಾನ್ ಬ್ರದರ್ ಕ್ರೈಸಿಸ್ ಅಂತ ಏನಿದೆ ಲೇಮ್ಯಾನ್ ಬ್ರದರ್ ಕ್ರೈಸಿಸ್ ಅಂದರೆ ಸೊ ನೋಡ್ರಿ ಲೇಮ್ಯಾನ್ ಬ್ರದರ್ಸ್ ಅನ್ನೋದೇನಪ್ಪ ಅಂದರೆ ಒಂದು ಸ್ಟಾಕ್ ಫಾರ್ಮ್ ಇದೆಲ್ಲಿದೆ ಅಂದರೆ ಬ್ರಿಟನ್ನಲ್ಲಿದೆ ಇವ್ರೇನು ಮಾಡಿದ್ರಂದರೆ ತಮ್ಮ ಸ್ಟಾಕ್ಸಲ್ಲಿ ಸಿಕ್ಕಾಪಟ್ಟೆ ಸಾಲನ ತೆಗೆದುಕೊಂಡು ಹೌಸಿಂಗ್ ನ ಮಾಡಿದರು ಎಲ್ಲಿ ಹೌಸಿಂಗ್ ನ ಮಾಡಿದ್ರು ಅಂದರೆ ಅಮೇರಿಕಾ ಮತ್ತು ವೆಸ್ಟ್ ಏರೋಪಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಹೌಸಿಂಗ್ ನ ಮಾಡಿದರು ಸೊ ಈ ಹೌಸಿಂಗ್ ಪ್ರಾಜೆಕ್ಟ್ಸ್ ಮಾಡಿದ ಮೇಲೆ ಅದನ್ನು ಈಗ ಮಾರಬೇಕಲ್ಲ ಸೊ ಮಾರಕ್ಕೆ ಅವರು ಟ್ರೈ ಮಾಡಿದರು ಜನರು ಏನು ಮಾಡಿದ್ರು ಅಂದರೆ ಅವರು ಎಕ್ಸ್ಪೆಕ್ಟೆಡ್ ಅಮೌಂಟ್ಗಿಂತ ತುಂಬ ಕಮ್ಮಿ ಬೇಡಿಕೆ ಇಟ್ರು ಸೊ ಎಲ್ಲರೂ ಕಮ್ಮಿ ಬೇಡಿಕೆ ಇಟ್ಟ್ಮೇಲೆ ಅದನ್ನೇನಂದ್ರೆ ಅವರು ಒತ್ತಾಯ ಪೂರ್ವಕವಾಗಿ ಮಾರಲೇಬೇಕಾಯಿತು ಹಾಗಾಗಿ ಅವರು ಏನಪ್ಪ ಅಂದರೆ ಮಾರ್ಬೇಕಾದ ಕೆಲವೊಂದಿಷ್ಟು ಸೆಕ್ಯೂರಿಟೀಸ್ ಅಂತ ತೊಗೋತಾರೆ ಅಥವಾ ಅಡುವು ಅಂತ ತೊಗೋತಾರೆ ಗಿರಿವಿ ಅಂತ ತೊಗೋತಾರಲ್ಲ ಅದು ಏನಪ್ಪ ಅಂದರೆ ಅವ್ರೇನು ಬಜೆಟ್ ಹಾಕಿದ್ರಲ್ಲ ಅದಕ್ಕಿಂತ ತುಂಬ ಕಮ್ಮಿ ಇತ್ತು ಸೊ ಅದನ್ನು ಅವ್ರು ಏನು ಅಂದರೆ ಮತ್ತೆ ಸ್ಟಾಕಿಗೆ ಹಾಕಿದರು ಸ್ಟಾಕಿಗೆ ಹಾಕಿ ಸೆಕ್ಯುರಿಟೀಸ್ ಆಗಿ ಕನ್ವರ್ಟ್ ಮಾಡಿದರು ಜನಕ್ಕೆ ಏನು ಗೊತ್ತಾಯ್ತು ಅಂದರೆ ಇವ್ರೇನು ಹೌಸಿಂಗ್ ಡೆವಲಪ್ಮೆಂಟ್ ಮಾಡಿದಾರೆ ಅಥವಾ ಈ ವಸತಿ ಯೋಜನೆ ಮಾಡಿದ್ರಲ್ಲ ಈ ಮನೆಗಳನ್ನೇನೆಂದರೆ ಅತಿ ಕಮ್ಮಿ ಬೆಲೆಗೆ ಮಾರಿದ್ದಾರೆ ಹಾಗಾಗಿ ಇವ್ರ ಶೇರ್ ಏನಾಗಿದೆ ಅಂದರೆ ಕಮ್ಮಿ ಆಗಿದೆ ಅಂತ ಯೋಚನೆ ಮಾಡಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಅವ್ರವ್ರ ಶೇರ್ಗಳನ್ನ ವಿಡ್ರಾ ಮಾಡ್ಕೋತಾರೆ ಇದರಿಂದ ಅಂದರೆ ಬರೀ ಒಂದೇ ಒಂದು ದಿನದಲ್ಲಿ ಈ ಲೇಮೆನ್ ಬ್ರದರ್ಸ್ ಇದ್ದಾರಲ್ಲ ದಿವಾಳಿತನಕ್ಕೆ ತನಕ ಹೋಗ್ತಾರೆ ಅಂದರೆ ಆರ್ಥಿಕ ದಿವಾಳಿ ಆಗ್ತಾರೆ ಸೊ ಅಂದರೆ ಇದು ಬರೀ ಬ್ರಿಟನ್ ಮತ್ತು ಅಮೇರಿಕದಲ್ಲೆಲ್ಲ ವಿಶ್ವದ ಪೂರ್ತಿ ಎಲ್ಲ ದೇಶಗಳಲ್ಲಿ ಏನಾಗುತ್ತೆ ಅಂದರೆ ಈ ಕ್ರೈಸಿಸ್ ಹೋಗುತ್ತೆ ಆಗಿನ ನಮ್ಮ ಫೈನಾನ್ಸ್ ಆದಂಥ ಪಿ ಅವರು ಕೂಡ ಏನಂದರೆ ಒಂದು ಸ್ಪೆಷಲ್ ಕಮಿಟಿ ಮಾಡಿ ಯಾವ ಥರ ನಾವು ಈ ಕ್ರೈಸಿಸ್ನಿಂದ ಹೊರಗೆ ಬರಬೇಕಂದ್ರೆ ಯಾವ ಥರ ಈ ಬಿಕ್ಕಟ್ಟಿನಿಂದ ಹೊರಗೆ ಬರಬೇಕಂತ ಯೋಚನೆ ಮಾಡ್ತಾರೆ ಹಾಗಾಗಿ ಈ ಕ್ರೈಸಿಸ್ ಆದಾಗ ಅವತ್ತು ಆ ವರ್ಷ ಕೂಡ ಏನಾಗುತ್ತಪ್ಪ ಅಂದರೆ ಜಿ ಸೆವೆನ್ ಸಬ್ಮಿಟ್ ಆಗುತ್ತೆ ಸೊ ಏನು ಮಾಡ್ತಾರಂದ್ರೆ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತೆ ಆಹಾರ ಭದ್ರತೆ ಬಗ್ಗೆ ವಿಚಾರ ಮಾಡ್ತಾರೆ ಆದರೆ ಯಾವುದ್ರ ಬಗ್ಗೆ ಅವರು ವಿಚಾರ ಮಾಡಲ್ಲಪ್ಪಾ ಅಂದರೆ ವಿಶ್ವದ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಅವರು ಏನಂದ್ರೆ ಡಿಸ್ಕಷನ್ ಅನ್ನೇ ಮಾಡಲ್ಲ ಅದೇ ವರ್ಷ ನಡೆದಂಥ ಜಿ ಟ್ವೆಂಟಿ ಸಮಿಟಲ್ಲಿ ಏನು ಅಂದರೆ ವಿಶ್ವದ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿಬಿಟ್ಟು ಏನಂದರೆ ಈ ಥರ ಆರ್ಥಿಕ ಬಿಕ್ಕಟ್ಟಾಗಿದೆ ಈ ಥರ ನೆಕ್ಸ್ಟು ಆರ್ಥಿಕ ಬಿಕ್ಕಟ್ಟು ಆಗ್ಬಾರ್ದು ಅಂದರೆ ಏನು ಮಾಡಬೇಕು ಅಂತ ಅವರು ಡಿಸಿಷನ್ ತೊಗೋತಾರೆ ಅವಾಗ ಅವ್ರು ಏನು ಅಂದರೆ ಇನ್ಮೇಲಿಂದ ನಾವೇನು ಮಾಡೋಣ ಅಂದರೆ ಯು ಎಸ್ ಸ್ಟಾಕ್ ಅಲ್ಲ ಅದಕ್ಕೆ ನಾವೇನು ಮಾಡೋಣ ಅಂದರೆ ಸೆಕ್ಯುರಿಟೀಸ್ನ ಹ್ಯಾಂಡಲ್ ಮಾಡಕ್ಕೆ ಕೊಡೋಣ ನಾವಾಗೆ ಸೆಕ್ಯೂರಿಟಿನ ಎಕ್ಸ್ಚೇಂಜ್ ಮಾಡೋದು ಬೇಡ ಯು ಎಸ್ ಸೆಕ್ಯೂರಿಟೀಸಿಂದ ನಾವೇನು ಮಾಡೋದಂದರೆ ಯು ಎಸ್ ಸ್ಟಾಕ್ ಎಕ್ಸ್ಚೇಂಜಿಂದ ನಾವು ಸೆಕ್ಯೂರಿಟಿನ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ತಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಜಿ ಟ್ವೆಂಟಿ ಕಂಟ್ರೀಸ್ ಇರುತ್ತಲ್ಲ ಇವರು ಹೆಚ್ಚು ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ ಅಂದರೆ ಏನು ರಿಯಲ್ ಕ್ರೈಸಿಸ್ ಇದೆ ಏನು ನಿಜವಾದ ಸಮಸ್ಯೆ ಇದೆಯಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಬಟ್ ಜಿ ಸೆವೆನ್ ಅವ್ರು ಏನು ಅಂದರೆ ಅಂತಾರಾಷ್ಟ್ರೀಯ ರಾಜಕೀಯ ಇರ್ಬೋದು ಆಹಾರ ಭದ್ರತೆ ಇರ್ಬೋದು ಇದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರಿಂದ ಅವ್ರ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಜಿ ಟ್ವೆಂಟಿದು ಜಾಸ್ತಿ ಆಗುತ್ತೆ ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂದರೆ ಸೊ ನೋಡಿರಿ ಜಿ ಟ್ವೆಂಟಿ ಕಂಟ್ರೀಸಲ್ಲಿ ಯಾರ್ಯಾರು ಸದಸ್ಯ ರಾಷ್ಟ್ರಗಳಿದೆ ಅಂದರೆ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿವೆ ಯಾವ್ಯಾವ್ದಪ್ಪ ಅಂದರೆ ಬ್ರೆಝಿಲ್ ಇರ್ಬೋದು ಚೈನಾ ಇರ್ಬೋದು ಭಾರತ ಇರ್ಬೋದು ಇವೆಲ್ಲ ಅಂದರೆ ಜಿ ಟ್ವೆಂಟಿಯಲ್ಲಿದೆ ಬಟ್ ಜಿ ಸೆವೆನಲ್ಲಿರೋದು ಯಾರಪ್ಪ ಅಂದರೆ ಅತಿ ಹಳೆಯ ರಾಷ್ಟ್ರಗಳು ಸೊ ಅವರು ಮೋಸ್ಟ್ ಡೆವಲಪ್ಡ್ ಇರ್ಬೋದು ಬಟ್ ಈಗ ಅವರು ಅತ್ಯಂತ ಹೆಚ್ಚಾಗಿ ಅಭಿವೃದ್ಧಿನ ಹೊಂದಿಲ್ಲ ಹಾಗಾಗಿ ಅವರೇನಂದರೆ ಓಲ್ಡ್ ಪ್ಲೇಯರ್ಸ್ ಅಂತ ಕರೀತಾರೆ ಇವ್ರಿಗೆ ಏನಂದರೆ ನ್ಯೂ ಪ್ಲೇಯರ್ಸ್ ಅಂತ ಕರೀತಾರೆ ಇನ್ನೊಂದು ಏನಪ್ಪ ಅಂದರೆ ಜಿ ಸೆವೆನ್ ಕಂಟ್ರೀಸ್ ಇದೆಯಲ್ಲ ಇದು ಜಗತ್ತಿನ ಎಷ್ಟು ಪಾಪ್ಯುಲೇಷನ್ ಅಂದರೆ ವರ್ಲ್ಡಲ್ಲಿರುವಂಥ ಜನಸಂಖ್ಯೆ ಎಷ್ಟು ಭಾಗ ಆಗಿದೆ ಅಂದರೆ ಟೆನ್ ಪರ್ಸೆಂಟ್ ಭಾಗ ಮಾತ್ರ ಆಗಿದೆ ಅದೇ ಥರನಾಗಿದ್ದು ಗ್ಲೋಬಲ್ ಜಿ ಡಿ ಪಿಗೆ ಕನ್ಸಿಡರ್ ಮಾಡಿದರೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತಪ್ಪ ಅಂದರೆ ಫೋರ್ಟಿ ಪರ್ಸೆಂಟ್ ಮಾಡುತ್ತೆ ಅದೇ ನೀವು ಜಿ ಟ್ವೆಂಟಿ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಬರುತ್ತೆ ಇಲ್ಲೇನು ಟೆನ್ ಪರ್ಸೆಂಟ್ ಪಾಪ್ಯುಲೇಷನ್ ಜನಸಂಖ್ಯೆ ಇದೆಯಲ್ಲ ಇಲ್ಲೆಷ್ಟು ಬರುತ್ತೆ ಎಂಟಿ ಏಯ್ಟಿ ಪರ್ಸೆಂಟ್ ಬರುತ್ತೆ ಆಮೇಲೆ ಗ್ಲೋಬಲ್ ಜಿ ಡಿ ಪಿನೂ ನೀವು ಕಂಪೇರ್ ಮಾಡಿದಾಗ ನೈಂಟಿ ಪರ್ಸೆಂಟ್ ಇಲ್ಲಿ ಬರ್ತದೆ ಹಾಗಾಗಿ ಏನಂದರೆ ಇದು ಅತಿ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಿದೆ ಜಗತ್ತಿನ ಮೇಲೆ ಅತಿ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಿರೋದು ಯಾವುದಪ್ಪ ಅಂದರೆ ಜಿ ಟ್ವೆಂಟಿ ಕಂಟ್ರೀಸ್ ಅತ್ ಜಿ ಸೆವೆನ್ ಅಲ್ಲ ಜಿ ಟ್ವೆಂಟಿ ಕಂಟ್ರೀಸ್ ಹಾಗಾಗಿ ಏನಂದರೆ ಈ ಶಕ್ತಿಯನ್ನು ಕಳೆದ್ಕೊಳ್ತು ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಜಿ ಸೆವೆನ್ ಮತ್ತು ಎಫ್ ಎ ಟಿ ಎಫ್ ಸೊ ನೋಡಿರಿ ಈ ಎಫ್ ಎ ಟಿ ಎಫ್ನ ನೀವು ಭಾಳ ಸರಿ ಕೇಳಿರ್ತೀರ ಪಾಕಿಸ್ತಾನದಲ್ಲಿ ಮತ್ತೆ ಏನು ಮಾಡಿದ್ರಪ್ಪ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಬಂದು ಬೂದು ಪಟ್ಟಿಗೆ ಸೇರಿಸಿದ್ರು ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಲಿಲ್ಲ ಅಂತ ಅಂದರೆ ಹಾಗಾದರೆ ಇದು ಎಫ್ ಎ ಟಿ ಎಫ್ ಅಂದರೆ ಏನು ಯಾವಾಗ ಫಾರ್ಮ್ ಆಯ್ತು ಅಂದರೆ ಸೊ ನೋಡಿರಿ ಜಿ ಸೆವೆನ್ ಕಂಟ್ರೀಸ್ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಟಾಸ್ಕ್ ಫೋರ್ಸ್ನ ರೆಡಿ ಮಾಡ್ತಾರೆ ಏನಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಇದ್ರ ಮೇನ್ ಕೆಲಸ ಏನಪ್ಪ ಅಂದರೆ ಮನಿ ಲಾಂಡ್ರಿಂಗ್ ಸೊ ನೋಡ್ರಿ ಇದ್ರ ಮೇನ್ ಕೆಲಸ ಏನಂದರೆ ಮನಿ ಲಾಂಡ್ರಿಂಗ್ನ ತಡೆಗಟ್ಟುವುದು ಈ ಮನಿ ಲಾಂಡ್ರಿಂಗ್ ಅಂದರೆ ಏನಪ್ಪ ಅಂದರೆ ಅಕ್ರಮ ಹಣ ವರ್ಗಾವಣೆ ಅಂತ ಸೊ ಏನಿದು ಅಕ್ರಮ ಹಣ ವರ್ಗಾವಣೆ ಅಂದರೆ ಸೊ ನೋಡ್ರಿ ಒಬ್ಬ ಮನುಷ್ಯ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಅಥವಾ ದುರ್ಮಾರ್ಗದಿಂದ ಏನು ಮಾಡಿರ್ತಾನೆ ಅಂದರೆ ಕೆಲವೊಂದಿಷ್ಟು ಹಣನ ಗಳಿಸಿರ್ತಾನೆ ಸೊ ಅವನೇನು ಮಾಡ್ತಾನಂದ್ರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಯಾ ಏನಾದರೂ ಬಿಸ್ನೆಸ್ ಮಾಡಿ ಏನು ಮಾಡ್ತಾನಂದರೆ ಆ ಹಣನ ಮತ್ತೆ ಏನು ಮಾಡ್ತಾನಪ್ಪ ಅಂದರೆ ದುರ್ಮಾರ್ಗದಿಂದ ಸುಗಮ ಮಾರ್ಗಕ್ಕೆ ತೊಗೊಂಬರ್ತಾನೆ ಸೊ ಇದಕ್ಕೆ ಏನಂತ ಕರಿತಾರೆ ಅಂದರೆ ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ ಸೊ ಅವನೇನು ಹಣ ಗಳಿಸಿರ್ತಾನಲ್ಲ ಅದೇನಿರುತ್ತಪ್ಪ ಅಂದರೆ ದುರ್ಮಾರ್ಗದಿಂದ ಗಳಿಸಿರ್ತಾನೆ ಅದನ್ನು ಅವನೇನು ಮಾಡ್ತಾನೆ ಬಿಸ್ನೆಸ್ ಮಾಡಿ ಅಥವಾ ಇನ್ನೊಂದೇನೋ ಮಾಡಿ ಅದನ್ನೇನು ಮಾಡ್ತಾನೆ ಸುಮಾರ್ಗ ಮಾಡ್ತಾನೆ ಅಂದರೆ ಅದನ್ನೇನು ಮಾಡ್ತಾನೆ ಅಕ್ರಮ ಇದ್ದಿದ್ದು ಸಕ್ರಮ ಮಾಡ್ತಾನೆ ಇದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ ಸೊ ಇದನ್ನು ತಡೆಗಟ್ಟಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ತಗೊಂಬಂದರು ಸೊ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ಎರಡು ಸಾವಿರದ ಒಂದರಲ್ಲಿ ಅವರು ಇನ್ನೊಂದು ಕ್ಲಾಸ್ನ ಆ್ಯಡ್ ಮಾಡಿದರೆ ಏನಂದರೆ ಫೈನಾನ್ಸ್ ಆಫ್ ಟೆರರಿಸಮ್ ಯಾರ್ಯಾರೆಲ್ಲ ಟೆರರಿಸ್ಟಿಗೆ ಫೈನಾನ್ಸ್ ಮಾಡ್ತಿದ್ದಾರಲ್ಲ ಅವ್ರನ್ನೂ ಕೂಡ ಏನಪ್ಪ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಲಿಸ್ಟಿಗೆ ತಂದರು ಏನು ತಂದ್ರಪ್ಪ ಅಂದರೆ ಟೆರರಿಸಮ್ ಫೈನಾನ್ಸಿಂಗ್ ಟೆರರಿಸಮ್ ಫೈನಾನ್ಸಿಂಗ್ನ ಏನು ಮಾಡಿದ್ರು ಅಂದರೆ ಈ ಲಿಸ್ಟಿಗೆ ತೆಗೆದುಕೊಂಡು ಯಾವಾಗ ತೆಗೆದುಕೊಂಡು ಅಂದರೆ ಎರಡು ಸಾವಿರದ ಒಂದರಲ್ಲಿ ಸೊ ನೋಡಿರಿ ಪಾಕಿಸ್ತಾನ ಯಾಕೆ ಬೂದು ಪಟ್ಟಿಗೆ ಬಂದಿದೆ ಅಂದರೆ ಅವ್ರು ಕೊಟ್ಟಂಥ ಮೂವತ್ತ್ನಾಲ್ಕು ಟಾಸ್ಕ್ನ ಮುಗಿಸಿದೆ ಬಟ್ ಏನಪ್ಪ ಅಂದರೆ ಟೆರರಿಸಮ್ ಫೈನಾನ್ಸಿಂಗ್ ಇದೆಯಲ್ಲ ಅದು ಇನ್ನೂ ಕೂಡ ಸಂಪೂರ್ಣವಾಗಿ ನಿಂತಿಲ್ಲ ಅದಕ್ಕೋಸ್ಕರ ಅವ್ರನ್ನೇನು ಮಾಡಿದ್ರು ಅಂದರೆ ಬೂದು ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಯಾಕೆ ಅಂದರೆ ಇವರ ನೋಡಿರಿ ನಾನು ಆಗಲೇ ಹೇಳಿದೆ ಇವ್ರ ಉದ್ದೇಶಗಳೇನಪ್ಪ ಅಂದರೆ ಜಾಗತಿಕ ಆರ್ಥಿಕ ಆಡಳಿತ ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಶಕ್ತಿ ನೀತಿ ಅಂತ ಸೊ ಜಾಗತಿಕ ಆರ್ಥಿಕ ಆಡಳಿತ ನಡೆಸ್ಬೇಕಂದ್ರೆ ಏನಂದರೆ ಮನಿ ಲಾಂಡ್ರಿಂಗ್ ಆದರೆ ಆಗಲ್ಲ ಹಾಗಾಗಿ ಏನು ಮಾಡಿದ್ರಂದರೆ ಎಫ್ ಎ ಟಿ ಎಫ್ ತೊಗೊಂಬಂದರು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಭದ್ರತೆ ಬೇಕಂದರೆ ಈ ಟೆರಿಸ್ಟ್ಗಳು ಜಾಸ್ತಿ ಆದರೆ ನೀವು ಅಂತಾರಾಷ್ಟ್ರೀಯ ಭದ್ರತೆ ಕೊಡೋಕ್ಕಾಗತ್ತಾ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂದರೆ ಟೆರರಿಸಮ್ ಫೈನಾನ್ಸಿಂಗ್ ಆ್ಯಂಟಿ ಟೆರರಿಸ್ಟ್ ಫೈನಾನ್ಸಿಂಗ್ನ ತೊಗೊಂಬಂದರು ಎಲ್ಲಿ ಎಫ್ ಎ ಟಿ ಎಫಲ್ಲಿ ಸೊ ನೋಡಿರಿ ಹಾಗಾದರೆ ಜಿ ಟ್ವೆಂಟಿಯಲ್ಲಿರುವಂಥ ರಾಷ್ಟ್ರಗಳು ಯಾವುದು ಅಂದರೆ ಸೊ ನಾನೊಂದು ಡಯಾಗ್ರಾಮ್ ತೊಗೊಂಬಂದಿದ್ದೀನಿ ಇವೆಲ್ಲ ಜಿ ಸೆವೆನ್ ಜಿ ಏಟ್ ಯಾವ್ದು ಬರುತ್ತಪ್ಪ ಅಂದರೆ ರಷ್ಯಾ ಬರುತ್ತೆ ಬಿಟ್ಟರೆ ಜಿ ಟ್ವೆಂಟಿಯಲ್ಲಿ ಯಾವ್ಯಾವ್ದು ಬರುತ್ತೆಂದ್ರೆ ಟರ್ಕಿ ಯುರೋಪಿಯನ್ ಯೂನಿಯನ್ ಅರ್ಜೆಂಟೀನಿಯಾ ಬ್ರೆಜಿಲ್ ಸೌತ್ ಕೊರಿಯಾ ಮೆಕ್ಸಿಕೋ ಚೀನಾ ಇಂಡೋನೇಷ್ಯಾ ಸೌದಿ ಅರೇಬಿಯಾ ಆಸ್ಟ್ರೇಲಿಯಾ ಇಂಡಿಯಾ ಸೌತ್ ಆಫ್ರಿಕಾ ಸೊ ನೋಡ್ರಿ ನಮ್ಮ ಏಷ್ಯಾದಿಂದನೂ ಕೂಡ ರೆಪ್ರೆಸೆಂಟೇಷನ್ ಇದೆ ಆಫ್ರಿಕಾದಿಂದ ಕೂಡ ರೆಪ್ರೆಸೆಂಟೇಷನ್ ಇದೆ ಅರಬ್ ಕಂಟ್ರೀಸಿಂದ ರೆಪ್ರೆಸೆಂಟೇಷನ್ ಇದೆ ಯುರೋಪಿಯನ್ ಯೂನಿಯನ್ನಿಂದನೂ ರೆಪ್ರೆಸೆಂಟೇಷನ್ ಇದೆ ಜೊತೆಗೆ ಅಮೆರಿಕಾದಿಂದನೂ ರೆ ರೆಪ್ರೆಸೆಂಟೇಷನ್ ಇರೋದ್ರಿಂದ ಇದೇನಪ್ಪ ಅಂದರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಗುಂಪು ಏನು ಮಾಡುತ್ತಂದ್ರೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾವುದರಲ್ಲಿ ಅಂದರೆ ಇವರೇನು ನಿರ್ಧಾರ ತೆಗೆದುಕೊಳ್ತಾರಲ್ಲ ಪ್ರತಿಯೊಬ್ಬರು ಇದನ್ನು ಪಾಲಿಸಲೇಬೇಕು ಆ ಥರನಾಗಿ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಸೊ ನೋಡಿರಿ ನಾವು ಇವತ್ತಿನ ಸೆಷನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಜಿ ಸೆವೆನ್ ಕಂಟ್ರೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಜೊತೆಗೆ ಗ್ಲೋಬಲ್ ಆಯಿಲ್ ಕ್ರೈಸಿಸ್ ಯಾವಾಗಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ ಅದ್ರ ಜೊತೆಗೆ ಆರ್ಥಿಕ ಬಿಕ್ಕಟ್ಟು ಯಾವಾಗಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ ಇದೆಲ್ಲ ಫಾರ್ಮೇಷನಿಗೆ ಏನು ಕಾರಣ ಮುಖ್ಯವಾಗಿ ಇದು ಯಾಕೆ ಕಾರಣ ಏನು ಅಂತ ಡಿಸ್ಕಷನ್ ಮಾಡಿದ್ವಿ ಜೊತೆಗೆ ಏನಂದರೆ ಭಾರತ ಯಾವಾಗ ಇದನ್ನು ಜಾಯ್ನ್ ಆಯಿತು ಅಂದರೆ ಜಿ ಸೆವೆನ್ ಕಂಟ್ರೀಸ್ನ ಭಾರತ ಹೋದ ವರ್ಷನೇ ಜಾಯ್ನ್ ಆಗಿದ್ದು ಸೊ ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ ನೆಕ್ಸ್ಟ್ ಏನಪ್ಪ ಅಂದರೆ ಈ ಜಿ ಸೆವೆನ್ ಮತ್ತು ಜಿ ಟ್ವೆಂಟಿ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಂತ ಡಿಸ್ಕಷನ್ ಮಾಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು